ಏನಿದು ಬೀರುಬ್ರಾಂದಿ ವಾಸನೆ ಬದಲು ಗಂಧಾ ಕರ್ಪೂರದ ವಾಸನೆ, ಕಾಲಗೆಜ್ಜೆ ಸಪ್ಪಳದ ಬದಲು ಘಂಟೇನಾದ, ಹಿಂದಿ ಮನೆಯ ಭಾಗ್ಯದ ಬಾಗಿಲು ತೆರೀತು. ಏನು ಗಂಗಾ ಭಾಗೀರಥಿ ಬಾಯಿಯವರು ಎದ್ದ ತಕ್ಷಣ ಪೂಜೆ ಪ್ರಾರಂಭ ಮಾಡಿಬಿಟ್ಟಿದ್ದೀರಲ್ಲ, ಮಾಡಿ ಮಾಡಿ, ನನಗೂ ಆಶೀರ್ವಾದ ಮಾಡಿ. ಏಳಲೇ ಮ್ಯಾಲೇಳಲೇ ಸಾಕು ನಿನ ಭಯಾಭಕ್ತಿ, ನಾನಲೇ ತಮ ನೀರಾವರಿ ಮಂತ್ರಿ ಕೋದಂಡರಾಯ. ನೀವು ನಿಮ್ಮನ್ನ ನೀರಾವರಿ ಮಂತ್ರಿ ಮಾಡಿದ್ದೇವೆ ಅಂತ ಟೆಲಿಗ್ರಾಮ್ ಬಂದದ್ದೇ ತಡ, ಸೀರೆ ಉಟ್ಟು ಪೂಜೆ ಕೂತ್ಬಿಟ್ರ? ಹೌದಪ್ಪ, ನಾವು ಮನೇಲಿ ಇದ್ದಾಗ ಸೀರಿನೇ ಉಟ್ಕೊಳ್ಳೋದು, ಸೀರಿನೇ ಹಾಸಿಕೊಡೋದು, ಸೀರಿನೇ ಹೊತ್ಕೊಳ್ಳೋದು, ಸೀರಿಲಿರೋ ಸೌಭಾಗ್ಯ ಧೋತ್ರದ ಹಾಗೆ ಎಲ್ಲಿ ಬರ್ತದಲ್ಲೇ ಮಗನ. ರೇ, ನೀವೀಗ ಉಟ್ಟು ಕೂತಿರೋದು ವಿಧವಾ ಗಂಗಮ್ಮ ಬಚ್ಚಲಲ್ಲಿ ಸ್ವಂತ ಕೈಯಲ್ಲಿ ಎಡಗೈಲಿ ಬಿಚ್ಚು ಬಗದ ಸೀರೆ, ಬಿಚ್ಚಲಿ ಅದನ್ನ? ಅದೇ ಮಡಿ ಕಣಲೆ ತಮ್ಮ, ಬಚ್ಚಲ ಮೈಯಾಗಿ ಬಿಚ್ಚಿ ಬಿಸಾಕಿದ ಸೀರಿಲೇ ಅಲ್ವೇನಲೆ, ಬಂಗಾರ ಬೆಳ್ಳಿ ತಾಮ್ರ ಹಿತ್ತಾಳಿ ಮೊದಲಾದ ಪಂಚಲೋಹಗಳು ಇರ್ತದಲೆ. ಪಂಚಭೂತಗಳು ಇರ್ತವೆ ಅಂತ ಕೇಳಿದ್ದೆ. ದೇವಾರ್ಷಿ ನನ್ನ ಮಗನ, ಪಂಚ ಕನ್ಯೆಯರು ಅದರಲ್ಲೇ ಇರ್ತಾರಲೆ. ನೋಡು, ಶೀರಿಗೆ ಒಲಿದ ಹಾಗೆ ದೇವರು ಧೋತ್ರ ಕೊಲಿಯದಿಲ್ಲಲೇ ತಮ್ಮ. ಧೋತ್ರ ಒಟ್ಟು ಪೂಜೆ ಕುಂತ್ರೆ ದೇವರು ಕಣ್ಣು ಮುಚ್ಚಿ ಬಿಡ್ತಾನೆ. ನೋಡು ಮಲ್ಲಮ್ಮ ಮಲ್ಲಿಕಾರ್ಜುನ ಅಂದು ಕೂಡಲೇ ಓಡಿ ಬಂದ ಅವನ ಈಶ್ವರ, ದ್ರೌಪದಿ ಕೃಷ್ಣ ಅಂದು ಕೂಡಲೇ ವೇಷ ಬದಲಾಯಿಸ್ಕೊಂಡು ಕೃಷ್ಣನಾಗಿ ಬಂದ, ಹಿಂಗಲೇ ಬಂದು ವರ ಕೊಟ್ಬಿಡ್ತಾನ. ಬ್ರಹ್ಮದೇವರು ಯಾರಿಗೂ ಒಲ್ದಿಲ್ಲ, ಅದು ಪುಣ್ಯ ಬಿಡಿ. ಅವನ ಸುದ್ದಿನೇ ತೆಗಿಬೇಡ, ಯಾಕೆ ಅವನ ಸೃಷ್ಟಿಕರ್ತ ಅದಾನ. ಜಾಗ ಖಾಲಿ ಕಂಡ್ರೆ ಸಾಕು ಅವನಲ್ಲೂ ಸೃಷ್ಟಿ ಮಾಡಕ್ ಹೋಗ್ಬಿಡ್ತಾನ. ಅದು ಅಲ್ಲದೆ ಮುದುಕ ಹೊರಗೆ ಕಾಲಿಟ್ರೆ ಸಾಕು ಏನಾದ್ರೂ ಗದ್ದಲ ಮಾಡ್ತಾನ ಅಂತ ಸರಸ್ವತಿ ಅವನ ಬೆಡ್ರೂಮ್ ನಲ್ಲಿ ಬೀಗ ಹಾಕಿಬಿಟ್ಟಿರ್ತಾಳೆ. ಪಟ್ನ ಏನಿದ್ರು ಎಲ್ಲ ಇರೋದು ಅಲ್ಲೇ. ಎಲ್ಲಿ ಸೀರೆ ಎಲ್ಲಿ? ಅವಳು ಮನೆಗೆ ಹೋಗಿ ಬಂದ ಏನಲೆ? ಯಾರ ಮನೆಗೆ? ಚೆಲುವೆ ಚಿತ್ರಾಂಗಿ ಮನೆಗೆ. ಏನಂದು? ಒಪ್ಕೊಳ್ಳಿಲ್ಲ. ಒಪ್ಕೊಳ್ಳಲಿಲ್ಲ ಯಾಕರೆ? ಹೋಗ್ರೆ, 60 ವರ್ಷದ ಮುದುಕ, ಅವನ್ನ ಕಟ್ಕೊಂಡು ನಾನೇನು ಮಾಡ್ಲಿ, ಅವನ ಕೈಲಿ ಏನಾಗುತ್ತೆ ಅಂತ ಅಂದ್ಲು. ನಾನ್ ನೋಡಿದ್ರಿ, 18 ವರ್ಷದ ಹುಡುಗಿ, ಶಂಕರು ಶಂಕರು ಬಾರಪ್ಪ ಅಂತ ಒಳಕರ್ಲು. ನೀನ್ ಹೋದ್ಯಾ? ಅಷ್ಟು ಪ್ರೀತಿಯಿಂದ ಅವಳು ಕರೆದಾಗ ನಾನು ಹೋಗದೆ ಇರ್ತೇನ? ಬೆಡ್ರೂಮಿಗೆ ಕರ್ಕೊಂಡು ಹೋಗಿ ಕುಡಿಯಾಕ್ ಕೊಟ್ಲು. ಹಾಕೊಳ್ಳಿ ಹಾಕೊಳ್ಳಿ ಅಂತ ಅಂದ್ಲು. ಏನಲ್ಲದು ಹಾಕೊಳ್ಳೋದು? ಅಡ್ಕೆ ಬೇಕೋಪ್ಪ ನನ್ನ ಮಗನೇ, ಇನ್ನು ಮೇಲೆ ಯಾವ ಕೆಲಸಕ್ಕೂ ನೀನು ಹೋಗ್ಬಿಡಲೆ. ನೋಡ್ಕೊಂಡು ಬಾ ಅಂದ್ರೆ ಮಗ ಮಾಡ್ಕೊಂಡೇ ಬಂದು ಬಿಡ್ತಾನೆ. ಮತ್ತೆ ನನ್ನ ಶ್ರೀಮಂತಿಕೆನೆಲ್ಲ ಹೇಳ್ದೆ ಬಿಡ್ತೀರ? ಹಿಂದಿಂದು ಮುಂದಿಂದು ಉಳ್ಕೊಂಡಿರೋದ್ನೂ ಹೇಳ್ದೆ, ಹೊಡ್ಕಂಡೆ. ಪಂಚೇರ ಬಂಗಾರ, ಒಂದೊಂದು ಮಹಡಿಗೆ ಒಂದೊಂದು ತೂಕ ಮಂಚ, ಇಬ್ರಿಗೂ ಕರಿಯ ಮರದ ಪಲ್ಲಂಗ, ಅದ್ರ ಮೇಲೆ ಬಿದ್ರೆ ಎದ್ದೇಳೋ ಮೆತ್ತನೆ ಗಾದಿ, ಮಂಚದ ಎರಡು ಕಡೆ ಹಿಂದಕ್ಕ ಮುಂದಕ್ಕ ಎರಡು ಕನ್ನಡಿ, ಅದಕ್ಕೆ ಬೆಳ್ಳಿ ಕಟ್ಟು. ಅಲ್ಲ, ಮಂಚಕ್ಕೆ ಯಾಕೆ ಕನ್ನಡಿ? ನನ್ನ ಮಗ ಹೆಂಗಿರ್ತದೆ ಅಂತ ನೋಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಐತಿ ಅಂತ ಹೇಳಬೇಕಾಗಿತ್ತು. ಹೇಳ್ದೆ, ಆದ್ರೂ ಹುಡುಗಿ ಯಾಕೋ ಮುಖ ಸಣ್ಣದು ಮಾಡಿದ್ರು. ಮುಂದೆ ನನ್ಗೆ ಗೊತ್ತಿ ಅಂದ್ಲು. ನಾನಿದೀನಲ್ಲೇ, ಇನ್ನು 3 ವರ್ಷಕ್ಕೆ ರಾಯರು ಕುಣಿಗೆ ಹೋಗ್ತಾರೆ, ಆಸ್ತಿ ಎಲ್ಲ ನಿಂದೆ ಅಂತ ಹೇಳ್ದೆ ನಾನು. ಎಲ್ಲ ನಿಮ್ ಸಹವಾಸ, ಆದ್ರೂ ನಾನು ಒಪ್ಪಿಸ್ದೆ. ಒಪ್ಸಿದ್ಯಾ? ಅದಕ್ಕೆ ಕಣಲೆ ನಿನ್ ಇಟ್ಕೊಂಡಿರೋದು. ಹೇಳಬೇಕಾಗಿತ್ತು ಅವಳಿಗೆ, 3 ಅಂತಸ್ತಿನ ಮನೆ, ಕೈ ಕಾಲಿಗೆಲ್ಲ ಆಳು. ಅಲ್ಲ, ಕೈಗಾಳು ಯಾರನ್ನ ಬೇಕಾದ್ರೂ ಇಟ್ಕೊಳ್ಳಿ ನೀವು, ಕಾಲ ನಾನು ಇದ್ದೀನಲ್ಲ. ಅದಕ್ಕೆ ಕಣಲೆ ಕೆಟ್ಟದನ್ನ ಆಟ್ಕೊಂಡವನೇ ಜಾಣ ಅಂತ ಅನ್ನೋದು. ಏನ್ರಿ ಅದು ಆಸ್ತಿ ವಿಚಾರ? ಒಳ್ಳೆ ರಬ್ಬರ್ ಎಳ್ದಾಗ ಎಳಿತಿದ್ದೀರಲ್ಲ, ಅತ್ಲಾಗೊಬ್ರು ಇತ್ಲಾಗೊಬ್ರು ಹೀಗ್ ಎಳಿತಿದ್ರೆ ಏನ್ ಆಗ್ಬೇಕು? ಒಂದ್ ಕಡೆ ಹಾರ್ಕೊಂಡ್ ಹೋಗುತ್ತೆ, ಇನ್ನೊಂದ್ ಕಡೆ ಕಿತ್ಕೊಂಡ್ ಹೋಗುತ್ತೆ. ಬಂತು ನೋಡಿ ನಿಮ್ಮ ಆಸ್ತಿ ರೀ ಬಿಲ್ಟ್. ಶಂಕ್ರು, ನನ್ ಹೆಂಡತಿ ಸತ್ತು 3 ದಿವಸಕ್ಕೆ ಇವಳು ಕಾಲಿಟ್ಟಾಳಲೆ, ಇದ್ದೊಬ್ಬ ಮಗನ ಹೊಟ್ಟೆ ಮಗನ ಹಾಗೆ ಜೋಪಾನ ಮಾಡಿಲ್ಲಪ್ಪ. ಖಾಲಿ ಬಿದ್ದು ನಿಮ್ ಹೆಂಡತಿ ಜಾಗನೂ ತುಂಬಿಸಿದ್ರು, ಈಗ ನಂದನ್ ಎಲ್ಲ ಇವಳೇ ನೋಡಿಕೊಂಡು ಹೋಗ್ತಾಳಲೆ. ಹೌದಪ್ಪ ಶಂಕ್ರು, ಹೆಂಡತಿ ಸತ್ತು 8 ದಿವಸ ಇವರು ನಿದ್ದೆನೇ ಮಾಡ್ಲಿಲ್ಲ. 9ನೇ ದಿವಸ ಇವಳ ಕೈಯ 2 ರೊಟ್ಟಿ ತಿಂದೆ, ಅವತ್ತಿನ ನಿದ್ದೆ ಚಾಲು ಆತು ನೋಡು. 2 ಬಿಸಿ ಬಿಸಿ ರೊಟ್ಟಿ ತಟ್ಟೆಲ್ ಹಾಕಿದ್ಲ, ಗಮ್ಮಂತ ನಾರು ತುಪ್ಪನು ಸುರಿಬಿದ್ಲ, ಚಟ್ನಿ ಪಲ್ಯ ಗುರಳ್ ಪುಡಿ ತರಕ್ಕೆ ಅಂತ ಒಳಗ್ ಹೋದ್ಲ, ಅವಳು ಬರೋವರೆಗೂ 2 ರೊಟ್ಟಿ ಮೇಲೆ ಹಂಗೇ ಕೈಯಾಡಿಸ್ತಾ ಇದ್ದೆ. ಅಯ್ಯೋ 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 ಅಯ್ಯೋ, ಅಲ್ಲ ಕೈಯೆಲ್ಲ ಯಾಕೆ ಅಲ್ಲೇ ಆಡಿಸ್ತಾ ಇದ್ರಿ? ತುಪ್ಪ ಕರಿಗೆ ಹೋಗ್ಬಾರ್ದು ಅಂತಲೇ. ನಮ್ಮಂತವ್ರಿಗೆ ರೊಟ್ಟಿ ತಿನ್ನೋಕೂ ಆಗಲ್ಲ ಬಿಡಿ, ಗಂಗಮ್ಮನ 2 ರೊಟ್ಟಿನ ತಿಂದ್ಬಿಟ್ರ ನೀವು? ನಾನು ಒಂದು ತಿಂದೆ, ಇನ್ನೊಂದನ್ನ ಅವಳೇ ಒತ್ತಾಯವಾಗಿ ತುರುಕಿ ಇಲ್ಲಲೇ ತಮ್ಮ, ಅವತ್ತೇ ಚಾಲು ಆತಲೆ ನಿದ್ದಿ. ನೋಡಪ್ಪ ಶಂಕ್ರು, ಈ ಮನೆ ನಂದು ಅಂತ ದುಡಿತೀನಪ್ಪ, ಅಲ್ಲ ರಾಯರು ನನ್ಗೇನ್ ಕಡಿಮೆ ಮಾಡಿದಾರೆ ಹೇಳು. ಆದ್ರೆ ಏನ್ ಮಾಡ್ಲಿ, ನಂಗೂ ವಯಸ್ಸಾಯ್ತು, ಹಿಂದೆ ಮಾಡದ ಹಾಗೆ
ಮುಂದೆ ಮಾಡೋಕ್ ಆಗಲ್ಲಪ್ಪ ನನ್ ಕೈಲಿ. ಆದ್ರೂ ನಿಮ್ದು ಗಟ್ಟಿ ಪ್ರವೃತ್ತಿ ಬಿಡಿ ಅಮ್ಮ, ನೀವು ಅದರಿಂದ ತಡ್ಕೊಂಡಿದ್ದೀರಿ. ಈಗ ಯಾಗು ರಾಯರು ನೀರಾವರಿ ಮಂತ್ರಿ ಆದ್ರು ನಿಮ್ಗೆ ಇನ್ನೇನ್ ಕಡಿಮೆ? ಶಂಕ್ರಿಯ, ನಾನು ಯಾರು ಏನು ಕಡಿಮೆ ಮಾಡಿದೀನಿ ತಮ್ಮ, ಇರೋದಿನಲ್ಲ ನಿಮ್ಗೆ ಕೊಟ್ಟಿನಿಲ್ಲ. ಯಾರಿಗೆ ಏನ್ ಕೊಟ್ರಿ ಏನ್ ಬಿಟ್ರಿ ಅಂತ ಕೊಡೋರ್ಗೆ ಗೊತ್ತು, ತಗೊಂಡವ್ರಿಗೆ ಗೊತ್ತು. ಹೆಚ್ಚು ಕಡಿಮೆ ಆದ್ರ ನನಗೇನಲ್ಲೇ ಗೊತ್ತು. ಆದ್ರೂ ನೀವೇನಾದ್ರೂ ಹೇಳಿ, ಈ ವಯಸ್ಸಿನಲ್ಲಿ ನೀವು ನೀರಾವರಿ ಮಂತ್ರಿ ಆಗ್ಬಾರ್ದಾಗಿತ್ತು. ಅನುಭವ ಜಾಸ್ತಿ ಇದ್ದವ್ರಿಗೆ ಆ ಖಾತೆ ಕೊಡ್ತೀರಿ ಗಂಗಮ್ಮ? ಆಕೆ ಸಂಕೋಚ ಆದಲ್ಲ ಕಣಲೆ. ಮತ್ತೆ ನಂದು ಎಲ್ಲಿ ಅಂದ್ರೆ ಅಲ್ಲೇ ಜಮೀನ್ ಇದಾವ ನೋಡು. ಏಳೆಂಟು ಬಾವಿನೂ ಅದಾವ, ಪಂಪ್ ಸೆಟ್ ಕೂರಿಸಿದಿನ, ನೀರ್ ಹಾರಿಸಿ ಸಾಗುವಳಿ ಯಾಕೆ ಮಾಡ್ಲಿಲ್ಲ ಅಂತ ಅವಳಿಗೆ ಚಿಂತೆ. ಇದ್ರ ಜೊತೆಗೆ ಅವಳದ್ದು ಒಂದ್ ಮೂರ್ ಎಕರೆ ಜಮೀನ್ ಇತ್ತಲ್ಲೋ, ಆ ಫಸಲು ತುಂಬಿ ಬೆಳಿಲಿಲ್ವಲ್ಲ ಅಂತ ಅವಳು ಚಿಂತೆ. ಹೌದಾ? ನಿಮ್ಮ ಬಾವಿ ನೀರಿಂದ ಬೇಕಾದಷ್ಟು ಜನ ಫಸಲು ತಗೊಂಡ್ರಲ್ಲ, ಸ್ವಂತ ಜಮೀನಾಗ ಫಸಲು ಬರ್ಲಿಲ್ಲ ಅಂತ ಅವಳು ಚಿಂತಿಲಿ. ಅಯ್ಯೋ, ಅದ್ ಯಾಕೆ ಬರುತ್ತೆ? ಜಮೀನು ಹಾಳು ಬಿದ್ದು ಎಷ್ಟು ವರ್ಷ ಆಯ್ತು, ಅದಕ್ಕೆ ಮೊದ್ಲೇ ಬಡ್ಕೊಂಡೆ. ಒಂದೋ ಎರಡೋ ಸ್ವಂತಕ್ಕೆ ಇಟ್ಕೊಂಡು ಉಳಿದ ಬೇರೆಯವರಿಗೆ ಸಾಧ್ಯವಾದ್ರೆ ನನಗೆ ಸಾಗುವಳಿ ಮಾಡ್ಲಿಕ್ಕೆ ಕೊಡಿ ಅಂತ ಕೇಳಲಿಲ್ಲ ನನ್ನ ಮಾತು ನೀವು? ಈಗ ನಾನ್ ಮಾಡಿದ್ದು ಅದೇ ಅಲ್ವೇನಲೇ, ಖರೀದಿ ನಾನ್ ಮಾಡಿದ್ರು ಸಾಗುವಳಿ ಮಾಡ್ತಿರೋರು ಬೇರೆ ಅಲ್ವೇನಲೇ. ಇಲ್ನೋಡಿ, ಬಿಸಿ ಬಿಸಿ ರೊಟ್ಟಿ ಆಗಿದೆ, ಊಟಕ್ ಬನ್ನಿ. ಮತ್ತೆ ರೊಟ್ಟಿ ಶಂಕ್ರಿಯ, ರೊಟ್ಟಿ ಹೊಡ್ತ ಹೊಡೆದು ಬೆಂಗಳೂರಿಗೆ ಹೋಗಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಡ ನಡೀಲೇ ತಮ್ಮ. ಹೌದೌದು, ನಡೀರಿ. ಒಂದ್ ಗೂಟದ ಕಾರ್ ತಗೊಂಡ್ಬಿಡೋಣ, ಒಳ್ಳೆ ಉದ್ದಾಗಿರೋ ಗೂಟದ ಕಾರ್ ತಗೊಂಡ್ಬಿಡ. ಅದಾಗಬೇಕು, ನಿಮ್ ಬಣ್ಣ ಉದ್ದೆ. ಅಂತೂ ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಟ್ರಿ ನೀವು. ಮಾಡಿಬಿಟ್ನಲ್ಲಪ್ಪ. ಅಲ್ಲಲೇ ಶಂಕ್ರೆ, ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಲಂಚ ತಗೊಳ್ಳೋದಿಲ್ಲ, ಭ್ರಷ್ಟಾಚಾರ ಮಾಡೋಲ್ಲ ಅಂತ ಹೇಳಿಸಿಬಿಟ್ರಲ್ಲ. ಅಲ್ಲಲೆ, ಲಂಚ ಮಂಚ ಇಲ್ಲ ಅಂದ್ಮೇಲೆ ನಾವ್ಯಾಕಲೆ ಮಂತ್ರಿ ಆಗ್ಬೇಕು? ಅದು ಬರೀ ಬಾಯಿಂದ ಹೇಳೋದ್ರಿ, ಮಾಡೋದು ಮಾಡ್ತಾನೆ ಇರ್ಬೇಕು. ಅಲ್ಲಿ ನೋಡಿ, ಜನಗಳು ನಿಮ್ಗೋಸ್ಕರ ಹಾರ ಹಿಡ್ಕೊಂಡು ಕಾದಿದ್ದಾರೆ. ಕಾದಿರ್ಲಿ ಬಿಡಲೆ, ಹಾರಕ್ಕೆ ಅಂತ ನಾನೇ 100 ರೂಪಾಯಿ ಕೊಟ್ಟಿದ್ದೀನಿ. ಸರಿಯಾಗಿ ಲೆಕ್ಕ ಇಟ್ಕೋ, 11 ಹಾರ ಬೀಳ್ಬೇಕ. ಬರೀ 11, ಇನ್ನೊಂದು ಅದನ್ನೇ ತಿರುಗಿಸ್ಕೊಟ್ಟು ಲೆಕ್ಕ ಭರ್ತಿ ಮಾಡಿದ್ರೆ ಆತಪ್ಪ. ಬನ್ನಿ ಬನ್ನಿ ಬನ್ನಿ, ಲೇಟ್ ಆಯ್ತು. ಬಹಳ ಜನ ಸೇರ್ಕೊಂಡ್ಬಿಟ್ಟವ್ರೆ, ನಿಮ್ ಭಾಷಣ ಕೇಳಕ್ಕೆ ನೀವು ಗಟ್ಟಿ ಮಾಡ್ಕೊಂಡ್ರೆ ಒಂಚೂರು ಬಿಡದಂಗೆ ಎಲ್ಲ ಒದ್ರು ಬಿಡಿ. ಬನ್ನಿ 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 ಬನ್ನಿ, ಸಮಾಧಾನ ಸಮಾಧಾನ ಮಾಡ್ಕೇಳ್ರಿ, ಸಮಾಧಾನ. ನಾ ಬಂದಿನಿ, ಇನ್ನು ನಾನು ಶುರು ಮಾಡ್ಕೊಳ್ಳ, ನಾನು ನಂದು ಚಾಲು ಮಾಡ್ಕೊಂತೀನಿ. ನಾನು ಚಾಲು ಮಾಡ್ತೀನಿ ಭಾಷಣ. ಮಹಾಜನಗಳೇ, ಮತದಾರರೇ, ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ, ನೀವು ಕೊಟ್ಟ ಓಟಿನ ಬಲದಿಂದ ಇಂದು ನಾನು ಶಾಸಕನಾಗಿ ವಿಧಾನಸೌಧದೊಳಗೆ ಹೋಗಿನಿ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು, ಈ ಕ್ಷೇತ್ರದ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಮಂತ್ರಿಯಾಗಿ ಮಾಡ್ಯಾರ. ಈಗ ನಮ್ಮ ದೇಶದ ಜನಸಂಖ್ಯೆ ಇಷ್ಟೊಂದು ಜಾಸ್ತಿ ಆಗಿರೋದು ಬಹಳ ದೊಡ್ಡ ಅಪರಾಧ ಆಗಿದೆ ನೋಡ್ರಪ್ಪ. ಕುಟುಂಬ ಕಲ್ಯಾಣಕ್ಕೆ ಸರ್ಕಾರ 1,00,000,000 ರೂಪಾಯಿ ಖರ್ಚು ಮಾಡಿದ್ರು, ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಇದ್ರಾಗಿ ಹೆಣ್ಣುಮಕ್ಳ ಪಾತ್ರನೇ ಬಹಳ ಮುಖ್ಯ. ಹೆಣ್ಣುಮಕ್ಳು ಇವತ್ತಿನಿಂದ ಹೆರೋದಿಲ್ಲ ಅಂತ ಸ್ಟ್ರೈಕ್ ಮಾಡಬೇಕು. ಹೌದಪ್ಪ, ಇದ್ರ ಬಗ್ಗೆ ಯಾಕೆ ಇಷ್ಟೆಲ್ಲ ಹೇಳ್ತೀನಪ್ಪ ಅಂದ್ರೆ, ಈಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಮೊದಲು ನಮ್ಮ ಅಜ್ಜವ್ರು ಹುಟ್ಟಿದ ತಪ್ಪು, ಆಮೇಲೆ ನಮ್ಮಪ್ಪ ಹುಟ್ಟಿದ ತಪ್ಪು, ಅನಂತರ ನಾನ್ ಹುಟ್ಟಿದ್ದಂತೂ ಕೆಟ್ಟ ತಪ್ಪು ಆಗ್ಯದ. ಇನ್ನು ಮುಂದೆ ಮಾತದ, ನಾನ್ ಹುಟ್ಟಿದ ಮೇಲೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗದ. ಹಿಂಗೆ ಪ್ರತಿಯೊಬ್ರು ತಿಳ್ಕೊಂಡ್ಬಿಟ್ರೆ ಮಕ್ಕಳೆಲ್ಲ ಆಗ್ತಿದ್ವು. ಸಿನಿಮಾದಾಗೆ ಸಮಾಜ ವಿರೋಧಿ ಸರ್ಕಾರ ವಿರೋಧಿ ಬರಬಾರ್ದಂತ ಸೆನ್ಸಾರ್ ಕಟಿಂಗ್ ಅಂತ ಒಂದ್ ಮಾಡಿದ್ವಿ. ಹೌದು, ಇರ್ಲಿ. ಇನ್ನ ಕೂದಲ ಹೆಚ್ಚಾದ್ರೆ ಕಟಿಂಗ್ ಮಾಡೋದಕ್ಕೆ ಸಲೂನ್ ಅದ. ಹಂಗೆ ಈಗ ನಾವು ಈ ಮಕ್ಕಳು ಹೆಚ್ಚಾಗದಂತೆ ಅದನ್ನ ಕಟಿಂಗ್ ಮಾಡೋ ಸಲುವಾಗಿ ನಿರೋಧ್ ಎಂಟರ್ಪ್ರೈಸಸ್ ಅಂತ ಒಂದು ಬಲೂನ ತೆಗೆದಿದ್ದೀವಿ. ಅದು ಈ ಹಿಂದೆ ಡಬ್ಬಿ ಅಂಗಡಿಯಾಗೆ, ಚುಟ್ಟದ ಅಂಗಡಿಯಾಗೆ, ಬೀಡಿ ಅಂಗಡಿಯಾಗ ಅಲ್ಲಿ ಇಲ್ಲಿ ಸಿಕ್ತಿದ್ವ. ಇನ್ ಮುಂದೆ ಅದನ್ನ ಬ್ರ್ಯಾಂಡಿ ಬೀರ್ ಅಂಗಡಿಗೆ, ಬಾರ್ಗಳಿಗೆಲ್ಲ ಸಪ್ಲೈ ಮಾಡಬೇಕು ಅಂತ ತೀರ್ಮಾನ ತಗೊಂಡಿವಿ. ಈಗ ಅದನ್ನ ಯಾರ್ಯಾರು ಹೆಚ್ಚಿಗೆ ಉಪಯೋಗಿಸ್ತಾರೋ ಅವ್ರಿಗೆ ಆದ್ರೆ ಏಜೆನ್ಸಿ ಕೊಟ್ಬಿಟ್ಟಿವಿ. ಒಂದ ಕಾಲದಾಗ 10-20 ಮಕ್ಕಳಿದ್ದವರಿಗೆ ನೀವೇ ಭಾಗ್ಯವಂತರಪ್ಪ, ಪುಣ್ಯಾತ್ಮರಪ್ಪ ಅಂತಿದ್ರು. ಈಗ ಅದು ಉಲ್ಟ ಆಗಿದೆ. ಈಗ 10-20 ಮಕ್ಕಳಾದವರಿಗೆ ಏನ್ ದರಿದ್ರ ಅದಣ್ಣ ಇವನು, ದೇಶ ಹಾಳು ಮಾಡ್ತಾನೆ ಅಂತಾರೆ. ಅದಕ್ಕೆ ಹೇಳದ್ ನಾನು, ಒಂದು ಬೇಕು, ಎರಡು ಸಾಕು.
ಮೂರನೇ ಮಗು ಆತು ಅಂದ್ರೆ ಹತ್ತು ವರ್ಷ ಕಠಿಣ ಶಿಕ್ಷೆ ವಿಧಿಸ್ತೀವಿ ಅಂತ ಈ ವಿಚಾರಣ ಸಂಪುಟ ಸಭೆಯ ತೀರ್ಮಾನ ಮಾಡ್ಕಂತೀವಿ. ಎಲ್ಲರೂ ಎಚ್ಚರವಾಗಿರ್ರಿ, ಹುಷಾರ. ಹೆಂಗಾತಲೆ ತಮ್ಮ ನನ್ನ ಭಾಷಣ? ಗೊಬ್ಬರದ ಗುಂಡಿ ಸಗಣಿ ತಿಂದಂಗಾಯ್ತ್ರಿ. ಯಾಕ್ರೆ ಹಿಂಗಂತಿ? ಮತ್ತಿನ್ನೇನ್ರಿ, ನೀವು ನೀರಾವರಿ ಮಂತ್ರಿ, ನೀವು ಭಾಷಣ ಮಾಡಿದ್ದು ಕುಟುಂಬ ಯೋಜನೆ, ಇಲ್ಲಿ ಸೇರಿದ ಜನ ನಿಮಗೆ ಬಾಯಿಗೆ ಬಂದಾಗ ಬೈತಾ ನಿಂತಿದ್ರು ಕಣ್ರಿ. ಏನಂತ ಬೈದ್ರಲೆ? ಇವ ಇದ್ದಿದ್ದು ನೀರಾವರಿ ಖಾತೆ ಕುಟುಂಬ ಯೋಜನೆ ಮೇಲೆ ಭಾಷಣ ಬಿಗಿತ್ತ ಅವನೆ. ಇನ್ನೊಮ್ಮೆ ಭಾಷಣ ಮಾಡಕ್ ಬರ್ಲಿ, ನನ್ನ ಮಗ ಚಪ್ಪಲಿ ತಾಂಡ್ ನೋಡಿತೀವಿ, ಹುಲ್ಕ ನನ್ನ ಮಗ, ಬೇವರ್ಸಿ ನನ್ನ ಮಗ, ಲುಚ್ಚ ನನ್ನ ಮಗ, ಅಲ್ಲಿ ಬಿಡಲೆ. ಬೂಟು ಚಪ್ಪಲಿ ಇವೆಲ್ಲ ಮಂತ್ರಿ ಆದ್ಮೇಲೆ ಮಾಮೂಲ್ ಅಲ್ವೇನ್ಲೆ. ಅವ್ರ ಚಪ್ಪಲಿ ಹೊಡೆದ್ರು ನಾವು ಹಾರ ಅಂತ ತಿಳ್ಕೊಬೇಕಲೆ ತಮ್ಮ. ನಾವು ಮೊನ್ನೆ ನಾನು ಬರೋವಾಗ ಯಾರೋ ಸೂಳೆ ಮಗನ ಎಂತ ಕೂಗಿದ್ರು ನಿಮ್ಮನ್ನ. ನಾವ್ ಆಗ್ಬಿಡ್ತೀವ ಅಲ್ಲಲೆ. ನಾ ಹೋಗಿ ಬಂದಿದ್ದು ಸೂಳೆ ಮನೆಗೆ ತಾನೆ. ಸೂಳಿ ಮನೆಗೆ ಹೋದ್ರೆ ಸೂಳಿ ಮಿಂಡ ಅನ್ಬೇಕಾಗಿತ್ತು, ಸೂಳಿ ಮಗ ಅಂದಾರೆ ಅಷ್ಟೇ. ಏನ್ ಅದಕ್ಕೆ ನಾವು ಚಿಂತೆ ಮಾಡಬಾರ್ದು. ನಾವು ಅವ್ರ ಉದ್ದಾರಕ್ಕೆ ಹೋಗಿದ್ವಿ ಅಂತ ಅವ್ರಿಗೆ ಏನ್ ಗೊತ್ತು ಪಾಪ ಮಂದಿಗೆ. ಅವ್ರ ಅನ್ನಕ್ಕೆ ಇರೋರು, ನಾವು ಅನ್ನಿಸ್ಗಳಕ್ಕೆ ಇರೋರು ಅಲ್ಲಲೆ. ಇವನ್ನೆಲ್ಲ ನೀನೇ ಬೈದ್ಯೋ ಇಲ್ಲ ಅವ್ರು ಬೈದಿದ್ದನ್ನ ಕೇಳಿಸ್ಕೊಂಬಂದು ತಿರುಗಿ ನೀನ್ ನನಗೆ ಬೈದ್ಯಲೇ? ಏನ್ ಹೇಳ್ತಾ ಇದ್ದೀರಿ ನೀವು? ನಿಮ್ಮನ್ನು ಬೈಯೋಷ್ಟು ಹೊಲಸೇನ್ರಿ ನನ್ನ ಬಾಯಿ? ಮನೆ ಗೆದ್ದು ಮಾರ್ ಗೆಲ್ಲು ಅಂತ ಗಾದೆ. ಜಗತ್ತಿನ ಹುಲ್ಕಾಗಳು ನಾವಾಗಿ ಊರ ಹುಲ್ಕಾಗಳಿಗೆ ಬುದ್ಧಿ ಹೇಳಿದ್ರೆ ಕೇಳ್ತಾರ? ಹೌದರೇ, ನಾವು ಹುಲ್ಕಾಗಳು. ಹೌದು, ನಾವು ಬ್ಯಾವಾರ್ಸಿಗಳು. ಹೌದು, ನಾವು ಲುಚ್ಚಾಗಳು. ಹೌದು, ಏನಲೆ ಅದು ಎಲ್ಲದಕ್ಕೂ ಹೌದು ಹೌದು ಅಂತ ಇದೆಯಲ್ಲ. ಹೌದು ಮಗನ, ಯಾರಾದ್ರೂ ಎದುರಿಗಿದ್ರೆ ನೀವು ಏನ್ ಹೇಳಿದ್ರು ಹೌದು ಅಂತ ಅನ್ಬೇಕು ಅಂತ ನನ್ನಿಂದ ಪ್ರಮಾಣ ಮಾಡಿಸ್ಕೊಂಡಿದ್ರಿ ನೀವು? ಅದು ಯಾರಾದ್ರೂ ಎದುರಿಗಿದ್ದಾಗ ಮಾತ್ರ ಅಲೆ ತಮ್ಮ. ಈಗ ನಾನು ನೀನು ಇಬ್ಬರೇ ಇದೀವಲ್ಲ, ನೆನಪಾತು ನೋಡು. ಕಾರ್ನಾಗೆ ಎರಡು ಮಂಕ್ರಿ ಇಟ್ಟು ಅದ್ರ ಮೇಲೆ ಎರಡು ಗುದ್ದಲಿ ಇಟ್ಬಿಡಪ್ಪ. ಯಾಕಂದ್ರೆ ಇವತ್ತು ಗುಡೆದ್ ಗುಡ್ಡದಾಗ ಹೆಂಗಸ್ರು ಹೆರಿಗೆ ಆಸ್ಪತ್ರೆ ಗುದ್ದಿ ಪೂಜೆ ಆದ್ಯೋ. ಹೆಂಗಸ್ರು ಹೆರಿಗೆ ಆಸ್ಪತ್ರೆ ಅಲ್ರಿ, ಗಂಡಸ್ರು ಹೆರಿಗೆ ಆಸ್ಪತ್ರೆ ಬೇರೆ ಇದೆಯೇನ್ರಿ? ನಾನ್ ಹಂಗಂದ್ರ ಬಾಯಿ ತಪ್ಪು ಏನಾರ ಅಂತೀವಪ್ಪ, ನೀನ್ ಸರ್ ಮಾಡ್ಕೋಬೇಕು ಅಲ್ಲಲೆ. ನೀನ್ ನನ್ ಜೊತೆಗೆ ಇರೋದ್ ಯಾಕಪ್ಪ? ಏನಾರು ತಪ್ಪು ಮಾತಾಡೋದು ಸರ್ ಮಾಡಿಕೊಂಡು ಹೋಗ್ಬಿಡ್ಬೇಕು. ನೋಡು, ಈಗಲೇ ಹೇಳ್ಬಿಡ್ತೀನಿ, ನನ್ನ ಕಡೆಯಿಂದ ಏನೇನ್ ಕೆಲಸ ಆಗೋದಿಲ್ಲ ಅದನ್ನೆಲ್ಲ ನೀನ್ ಮಾಡ್ಕೊಂತ ಹೋಗ್ಬಿಡ್ಬೇಕಪ್ಪ. ಇನ್ನು ರಾತ್ರಿ ಸೊಂದಿ ಸೊಂದಿಲ್ ತಿರುಗಿ ಯಾರ್ಯಾರು ಏನೇನಿಲ್ಲ ಯಾರಿಗಿದೆ ಎಲ್ಲ ವಿಚಾರಿಸೋ. ಪಾದಯಾತ್ರೆ ಬೇರೆ ಇದೆಯಲ್ಲ ಇವತ್ತು, ನಡಿಲಿ ಎಲ್ಲ ಹೋಗ್ಬಿಡೋಣ. ನಡಿ ನಡಿ. ಸಾಕು ಸಾಕಾಗಿ ಹೋಯ್ತು ಅಲ್ಲ ಈ ಕೋದಂಡರಾಯನ ಸಹವಾಸ ಯಾಕೆ ಮಾಡಿದ್ನು? ಶಂಕುಸ್ಥಾಪನೆ, ಗುತ್ತಲಿ ಪೂಜೆ ಅಂದ್ರೆ ಈ ಬೇವರ್ಸಿ ನನ್ನ ಮಗನಿಗೆ ಗೊತ್ತಿಲ್ಲ. ಇವನು ಒಬ್ಬ ಮಂತ್ರಿ. ಶಂಕುಸ್ಥಾಪನೆ ಅಂದ್ರೆ ಊರಲ್ಲಿರೋ ದಾಸ ಏನು ಶಂಕು ತಗೊಂಡು ಬನ್ನಿ ಅಂತಾನೆ. ಗುತ್ತಲಿ ಪೂಜೆ ಅಂದ್ರೆ ರೈತರ ಮನೆಗೆ ಹೋಗಿ ಗುದ್ದಲಿ ತಗೊಂಡು ಬನ್ನಿ ಅಂತಾನೆ. ಹಡಿಗಲ್ಲು ಸಮಾರಂಭ ಅಂದ್ರೆ ಎರಡು ಲಾರಿ ಪಾಟಿ ಕಲ್ ತರಿಸು ಅಂತಾನೆ. ಹುಟ್ಟಿದ ಮಗುವಿನಿಂದ ಹಿಡಿದು ಸ್ಮಶಾನಕ್ಕೆ ಹೋಗುವ ಎಣದವರೆಗೂ ಈ ನನ್ನ ಮಗನೇ ಉದ್ಘಾಟನೆ ಬರಬೇಕು. ಶಂಕ್ರು, ಇದೇನಿದು ಸ್ಮಶಾನ ಹೆಣ ಮಗು ಅಂತ ಬೀದಿಲೇ ಶುರು ಹಚ್ಕೊಂಡ್ಯಾ ನೀನು ಶಂಕನಾದಾನ? ಓ ಗಂಗಿ, ಏನು ಟಿವಿ ಏನು ರೂಪ! ಅರೆಯ ಹರಿದು ಹೋಗಿದ್ರು ಮುಖದಲ್ಲಿ ಮುದುಕಳೆ ಮಾಯವಾಗಿ ಚೆಲುವು ಉಕ್ಕಿ ಹೊರದು ನಾರ್ತಾ ಇದೆ ಗಂಗಮ್ಮ. ನಿಜವಾಗ್ಲು ನಾನಷ್ಟು ಚೆನ್ನಾಗಿದ್ದೀನ ಶಂಕ್ರು, ನೀನ್ ಹೇಳಿದ ಮೇಲೆ ಖಾತ್ರಿ ಆಯ್ತು ನೋಡು. ನನ್ನ ಸೀಸನ್ ಇನ್ನೂ ಮುಗ್ದಿಲ್ಲ ಅಂತ ನಂಬಿಕೆ ಬಂತು ನೋಡು. ಯಾರು ಹುಲ್ಕ ನನ್ನ ಮಗ ಹೇಳ್ತಾನೆ ನೀನು ಸೀಸನ್ ಮುಗೀತು ಅಂತ? ನೀರಾವರಿ ಜಮೀನಿನಲ್ಲಿ ವರ್ಷಕ್ಕೆ ಮೂರು ಬೆಳೆ ತೆಗೆಯೋ ಹಾಗೆ ಈಗ ನಿನಗೆ ಮೂರನೇ ಪ್ರಾಯ ಪ್ರಾರಂಭ. ಅಯ್ಯ, 30 ವರ್ಷಕ್ಕೆ ಎಲ್ಲ ಕಳ್ಕೊಂಡ್ ಕೂತಿದ್ನಲ್ಲಪ್ಪ ಶಂಕ್ರು. ಮತ್ತೆ ರಾಯರು ಪ್ರಾರಂಭ ಮಾಡಿದ್ರಲ್ಲ. ಹೌದು, ಹೇಗೂ ನೀರಾವರಿ ಮಂತ್ರಿಗಳಾದ್ರು ನೋಡು, ಒಣಭೂಮಿ ಕಂಡ ಕಡೆ ಎಲ್ಲ ನೀರಾವರಿ ಚಾಲು ಮಾಡೋದೇ ಈ ರಾಯರ ಕೆಲಸ. ಏನ್ ಚಾಲು ಮಾಡ್ತಾರೆ ತಲೆ ನಿನ್ ತಲೆ? 1 ಎಕರೆಗೂ ಸರಿಯಾಗಿ ನೀರ್ ಹಾಯೋದಿಲ್ಲ. ಹೌದಾ? ಹಾಗಾದ್ರೆ ಎಲ್ಲೋ ಮೋಟಾರ್ ಕೆಟ್ಟಿರ್ಬೇಕು. ಇಲ್ಲ, ತಾನು ನೀರಾವರಿ ಮಂತ್ರಿ ಅಂದ್ಕೊಂಡು ಖಾಲಿ ಇದ್ದ ಭೂಮಿನೆಲ್ಲ ನೀರ್ ಹಾರಿಸಿದ್ರೆ ನೀರ್ ಸಾಕಾಗತ್ತಾ? ಹೀಗಾದ್ರೂ ಭೂಮಿ ತೊಯ್ದೀತಾ, ಅದ ಆದೀತಾ, ಬೆಳೆ ಬಂದೀತಾ? ಮತ್ ಯಾಕಂತೆ ಈ ಸೊಬಗ್ಗೆ ನೀರಾವರಿ ಮಂತ್ರಿ ಆದ್ರು? ಅದೇ ನನಗೀಗ ಬಂದಿರು ತಲೆನೋವು. ಪಂಪ್ ಫಿಕ್ಸ್ ಮಾಡಬೇಕು ಅನ್ನೋದ್ರೊಳಗೆ ಮೋಟಾರ್ ಒಂದ್ ಕಡೆ, ಫ್ಯೂಸ್ ಒಂದ್ ಕಡೆ. ಇದಕ್ಕಿಂತ ನಜೀರ್ ಸಾಹೇಬರು ಕೊಳವೆ ಬಾವಿನೇ ಚೆನ್ನಾಗಿತ್ತು. ಕರೆಂಟ್ ಬೇಡ, ರಾಟೆ ಬೇಡ, ಏನೇನೂ ಬೇಡ. ಮೈಯಲ್ಲಿ ತಾಕತ್ತಿದ್ರೆ ಸಾಕು, ಕೈಯಲ್ಲೇ ಹೊಡ್ಕೋಬಹುದು. ಅಯ್ಯಾ, ಆ ವಿಷಯ ಅತ್ಲಾಗ್ ಬಿಡು, ನಮಗೆ ಯಾಕೆ? ಏನಪ್ಪ ಶಂಕ್ರು, ರಾಯರು ನಿಮ್ ಮನೆಗ್ ಬರೋಲ್ವೇನು? ಯಾಕೆ, ಅವ್ರಿಗೆ ಮನೆ ಮಠ ಇಲ್ವಾ? ಅಯ್ಯಾ, ನನಗೆಲ್ಲ ಗೊತ್ತು ಕಣ್ತಗ. ಅದಕ್ಕೆ ಯೋಗಕ್ಷೇಮನ ವಿಚಾರಿಸ್ಕೊಂಡೆ.
ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ನಾವೇನು ಯಾರು ದಿಕ್ಕಿಲ್ಲದ ಸರ್ಕಾರಿ ಆಸ್ಪತ್ರೆ ಜನರಲ್ ವಾರ್ಡಿನ ಪೇಷಂಟ್ ಅಂತ ತಿಳ್ಕೊಂಡಿಯೇನೋ? ಬಿಡ ನನಗೆ ತಲೆ ಬುಡ ಎಲ್ಲ ಗೊತ್ತು. ನಿಮ್ಮಾಧುರಿ, ನಮ್ ರಾಯರು, ಇವರಿಬ್ರು ಸಂಬಂಧನೂ ಗೊತ್ತು. ಅವಳು ನನಗೊಂದ್ ರೀತಿಲಿ ತಂಗಿನಪ್ಪ. ಓಹೋ, ಇನ್ನು ನಿನ್ನ ಎದುರು ಹಾಕೊಂಡ್ರು ಕಷ್ಟ. ಬರ್ತಾರೆ, ಸುಖ ದುಃಖ ಮಾತಾಡ್ತಾರೆ, ರಾತ್ರಿ ಬಹಳ ಅಂದ್ರೆ ಅಲ್ಲೇ ಮಲ್ಕೋತಾರೆ, ಬೆಳಿಗ್ಗೆದ್ದು ಹೋಗುವಾಗ ಏನಾದ್ರೂ ಕೊಡ್ತಾರೆ. ಹಾ, ಕೊಡ್ಲಿ, ಕೊಡ್ಲೇಬೇಕು. ಕೊಟ್ರೇನು ಹೊರಗ್ನವ್ರಗ? ಅಯ್ಯೋ ಅಯ್ಯೋ, ತುಂಗಭದ್ರ ಡ್ಯಾಮ್ ತಾಯಿ ನಿಮ್ದು ಅಷ್ಟು ದೊಡ್ಡದು, ಅದಕ್ಕೆ ಎರಡೂ ಕಡೆ ಸಪ್ಲೈ, ಒಂದ್ ಕಡೆ ಆಂಧ್ರ, ಒಂದ್ ಕಡೆ ಕರ್ನಾಟಕ. ನೋಡ್ ಶಂಕರು, ಎಣ್ಣೆ ಬರೋವಾಗ ಗಾಣಗ ಕಣ್ಣು ಮುಚ್ಚಿಕೊಂಡ ಅಂದ ಹಾಗೆ ನೀನೀಗ್ಲೇ ಮುಂದಕ್ಕೆ ಬರೋ ಹಾಗೆ ಏನಾದ್ರೂ ಮಾಡ್ಕೋಬೇಕು. ಅದಕ್ಕೆ 20 ಹಂಸದ ಕಾರ್ಯಕ್ರಮದಲ್ಲಿ ಗಂಡಸರು ಮುಂದಕ್ಕೆ ಬರೋ ಸೂತ್ರ ಏನಾದ್ರೂ ಇದೆಯಾ ಅಂತ ಹುಡುಕಬೇಕು ನಾವೀಗ. ಏನ್ ಶಂಕರು, ನಾನು ನೀನು ಹುಡ್ಕೊಂಡೆ ಹುಡ್ಕೊಂಡ್ವಾ? ನಾನು ನೀನು ಕೂಡಿದ್ರೆ ನೀನು ಮುಂದಕ್ಕೆ ಬರ್ತೀಯ, ನಾನಿದ್ದಲ್ಲೇ ಇರ್ತೀನಿ. ಹೆಂಗೆ, ನನ್ನ ಮಾತು ಕೇಳು. ರಾಯರು ಮಂತ್ರಿಗಳಾಗಿರುವಾಗಲೇ ನೀನು ಒಂದು ಮನೆ ಜಾಗ ಅಂತ ಮಾಡ್ಕೋ. ಸಾಯೋಕಾದ್ರೂ ಸ್ವಂತ ಜಾಗ ಅಂತ ಇರುತ್ತೆ. ನಂದು ಒಂದು ಮನೆ ಇತ್ತಪ್ಪ. ನನ್ ಗಂಡ ಬದುಕಿದ್ದಾಗ ಸರಿಯಾಗಿ ನೋಡ್ಕೊಂಡು ಹೋಗ್ತಿದ್ದ. ಅವನು ಸತ್ತ ಮೇಲೆ ಯಾರು ನೋಡ್ಬೇಕು ಹೇಳು? ಒಟ್ಟಿನಲ್ಲಿ ಅದೀಗ ಧರ್ಮಛತ್ರ. ಯಾರು ಬೇಕು ಅಂದ್ರೆ ಅವ್ರು ಬಂದು ಮಲಗ್ತಿದ್ರು. ಈಗಲೂ? ಈಗ ಯಾಕೆ, ನಮ್ಮ ರಾಯರ್ಗ್ ಹೇಳಿ ಅದಕ್ಕೊಂದು ಭದ್ರವಾದ ಬೀಗ ಹಾಕ್ಸಿದೀನಿ. ಈಗ ನೋಡಪ್ಪ, ಬಂದೋಬಸ್ತ್ ಆಗಿದೆ. ಹೌದೇನಾ? ಸರಿ, ಈ ಕಡೆ ಸವಾರಿ ಯಾಕೆ ಬಂತು? ಹಾಗೆ ಅಡಿಗೆ ಮನೆ ಕಿಟಕಿಯಿಂದ ನೀನ್ ನೋಡ್ದೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಶಂಕ್ರು, ಶಂಕ್ರು, ನನ್ನ ಹೆಸರನ್ನ ಅಲ್ಲಾಡಿಸ್ಬೇಡ. ಅದಕ್ಕಿನ್ನು ಚಳುಗಾಲ ಬಂದಿಲ್ಲ, ಹೇಳ್ಬೇಕಾದ್ರೆ ಸರಿಯಾಗಿ ಹೇಳು. ಶಂಕ್ರು, ಈಗ ನಾನು ನೀನು ಒಂದಾಗ್ಬೇಕು. ಅಂದ್ರೆ ಭಿನ್ನಮತೀಯರಾಗಬೇಕು. ಕುದೀತಾ ಇರೋ ಹಾಲನ್ನ ಎಷ್ಟೊತ್ತು ಮುಚ್ಚಿಡಕ್ ಸಾಧ್ಯ ಶಂಕ್ರು? ಕೋದಂಡ್ರಾಯನ್ ಮನೆ ಗುಟ್ಟು ಜುಟ್ಟು ನನ್ನ ಕೈಲಿದೆ. ನನ್ನ ಮಾತಕ್ ಬೆಲೆ ಕೊಟ್ಟು ಈ ಮನೆ ಮಗ ಅಂದ್ರೆ ಅಶೋಕ ನಾನು ಹೇಳ್ದ ಹಾಗೆ ಕುಣಿತಾನೆ. ಅವನ ಹೆಂಡತಿ ಈ ಮನೆ ಸೊಸೆ ಸಂಗೀತ, ಅವಳನ್ನ ನನ್ನಂತೆ ಮಾಡ್ಕೋತೀನಿ. ಒಟ್ನಲ್ಲಿ ಈ ರಾಯರ್ ಮನೆ ಮುರಿದು ಮೂರ ಬಟ್ಟೆ ಆಗ್ಬೇಕು. ನನ್ನ ಛಲ ನಾನ್ ತೀರಿಸ್ಕೋಬೇಕು. ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಗಂಗಮ್ಮ, ನನ್ನ ಸಂಸಾರನೂ ಒಂದೇ, ನಿನ್ನ ಸಂಸಾರನೂ ಒಂದೇ. ನನ್ನ ನಿನ್ನಂತೆ ಎಷ್ಟೋ ಸಂಸಾರ ಇವನಿಂದ ಹಾಳಾಗೋಗಿವೆ. ಇವನ ಮಾತು ಕೇಳಿ ಶಂಕರ, ನಾನ್ ಮಾಡ್ಕೊಂಡ್ ಗಂಡನ್ಗೆ ನನ್ನ ಕೈಯಾರೆ ವಿಷ ಹಾಕಿ ಇವಾಗ ಕೊರಕ್ತಾ ಇದ್ದೀನಪ್ಪ. ಇವನು ವಂಚನೆಯಿಂದಲೇ ಅಗ್ನಿ ಸಾಕ್ಷಿಯಾಗಿ ಮಾಡಿಕೊಂಡ ಮಡದಿಗೆ ಸಮಾಜದ ಎದುರು ನಾನಿಂದು ಅಕ್ಕಯ್ಯ ಅಮ್ಮಯ್ಯ ಅಂತ ಕರೆಯುವಂತಹದ್ದು. ಏನ್ ಶಂಕರು, ನಾವಿಬ್ರು ಸೇರಿ ಒಂದು ನಾಟಕ ಆಡೋಣ. ಆಯ್ತು, ನಿನ್ನ ನಾಟಕದ ಮುನ್ನುಡಿಯೂ ಒಂದೇ, ನನ್ನ ನಾಟಕದ ಮುನ್ನುಡಿಯೂ ಒಂದೇ. ಮಹಾಭಾರತ ದ್ರೌಪದಿ ನೀನಾಗು, ಶಕುನಿ ನಾನಾಗ್ತೀನಿ, ಇಂದಿರಾ ಗಾಂಧಿ ನೀನಾಗು, ರಾಜನಾರಾಯಣ್ ನಾನಾಗ್ತೀನಿ, ನಡೀಲಿ ಕುರುಕ್ಷೇತ್ರ. ಗಂಗಿ, ಏ ಗಂಗಿ, ಅಪ್ಪ ಏನ್ ಮಾಡ್ತಿದ್ದಾರೆ? ಯಾಕಪ್ಪ ಅಶೋಕ ಗಂಗಿ ಅಂತ ಏಕವಚನದಲ್ಲಿ ಕರಿತಾ ಇದೆಯಲ್ಲ, ನಿನ್ನ ಚಿಕ್ಕದ್ರಿಂದ ಬೆಳೆಸಿ ದೊಡ್ಡವನಾಗಿ ಮಾಡದ್ನಲ್ಲ, ಅದಕ್ಕೆ ನಿನ್ ನಾಲ್ಗೇನು ಉದ್ದಾಗೋಯ್ತೇನು? ಇನ್ನೊಂದ್ ಸಾತಿ ಸಸಾರವ ಗಂಗಿ ಅಂದ್ರೆ ನುಂಗ್ಬಿಟ್ಟೇನು. ಅದೇನ್ ಮೋಡಿ ಮಾಡಿದ್ಯೋ ಏನೋ ನೋಡು, ನಿನ್ನ ರಾಗ ಶುರುವಾಯ್ತು ಅಂದ್ರೆ ಅಪ್ಪ ಮುಲುಗ್ತಾ ಮಲಗಿಬಿಡ್ತಾನೆ. ನಿನ್ನ ಅಪ್ಪ ಮಾತ್ರ ಏನು, ಎಂಥೆಂಥವರೋ ಮಲಗಿದ್ದಾರೆ. ನಿನ್ನಪ್ಪ 101ನೇ ಅವನು. ಅಯ್ಯೋ, ಜನ ಸಿಟ್ಟಿಗೆ ಎದ್ದಿದ್ದಾರೆ, ಅಪ್ಪನಿಗೆ ಹುಷಾರಾಗಿರಕ್ ಹೇಳು, ಇಲ್ಲಾಂದ್ರೆ ಗುಂಡಿಟ್ಟು ಕೊಲ್ತಾರೆ. ಯಾರಲ್ಲೇ ಅವರು, ನನಗೆ ಗುಂಡಾಕು ಗಂಡು, ಒಂದಿನ ಸರಿಯಾಗಿ ನಿದ್ರೆ ಮಾಡಕ್ ಬಿಡೋದಿಲ್ಲ ಇವ್ ನೀವು. ನನ್ನ ಬೆಡ್ರೂಮ್ ಮುಂದೆನೆ ಕಿರ್ಚಾಡ್ ಸಾಯ್ತಿರಲೇ. ಗಂಗಿ, ನೀನಾದ್ರೂ ಹೇಳೋದಿಲ್ಲನೆ? ನಾನ್ ಹೇಳಿದ್ರೆ ಅವನು ಎಲ್ಲಿ ಕೇಳ್ತಾನೆ? ನನಗ್ ಬುದ್ಧಿ ಹೇಳಲಿಕ್ಕೆ ಈಕೆ ನನ್ನ ತಾಯಿನಾ? ಹೌದಲೇ, ನಿನ್ನ ತಾಯಿ. ತಾಯಿ, ನನ್ನ ಹೆತ್ತಮ್ಮ ಸತ್ ಮೇಲೆ ಎಷ್ಟು ಜನರಿಗಪ್ಪ ತಾಯಿ ಅಂತ ಕರೀಲಿ? ಬರ್ತಾರೆ, 6 ತಿಂಗಳು ಇರ್ತಾರೆ, 9 ತಿಂಗಳು ಮುಗಿದ್ಮೇಲೆ ಹೊರಟು ಹೋಗ್ತಾ ಇರ್ತಾರೆ ಹೆರಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಕ್ಕೆ. ಅವರಿಗೆ ಅಂತ ಅಲ್ವೇನಲ್ಲ, ಪಕ್ಕದಾಗ ಅನಾಥ ಬಾಲಿಕಾಶ್ರಮ ಕಟ್ಟಿರೋದು. ಸರಿ, ಒಂದ್ಸಾರಿ ಹೇಳ್ಬಿಡಪ್ಪ ಅತ್ಲಗೆ, ನಾನ್ ಎಷ್ಟು ಜನರಿಗೆ ಅಮ್ಮ ಅಂತ ಕರಿಬೇಕು? ಆ ಬಜೆಟ್ ಕೊಡೋದಕ್ಕೆ ನನ್ನಿಂದ ಆಗೋದಿಲ್ಲಪ್ಪ. ಇಷ್ಟೇ ಬೇಕು ಅಂತ ಹೇಳೋದಕ್ಕೆ ಇದೇನ ರಾಜ್ಯ ಸರ್ಕಾರದ ಮಾರ್ಚಿ ಬಜೆಟ್ ಏನಲೇ? ಹೌದಪ್ಪ ಅಶೋಕ, ರಾಜ್ಯ ಸರ್ಕಾರದ ಬಜೆಟ್ ಇಷ್ಟೇ ಕೇಳಬೇಕು ಅಂತ ನಿಯಮ ಇರುತ್ತೆ, ಆದ್ರೆ ಇದನ್ನ ಯಾಕೆ ಕೊಡಕ್ಕಾಗತ್ತೆ? ಈ ಮನೆಯಲ್ಲಿ ನಾನು ಎಷ್ಟು ಅಂತ ಎಲ್ರ ಹತ್ರನೂ ಅನ್ನಿಸ್ಕೊಳ್ಳಿ. ಮಗನೂ ಮಾತಾಡೋನೆ, ಇತ್ಲಾಗ ಸೊಸೆನೂ ಮಾತಾಡೋಳೆ, ಬಾಗಿಲು ಮಾತಾಡೋದೆ, ಕಿಟಕಿನೂ ಮಾತಾಡೋದೆ, ಕೊನೆಗೆ
ಚಿಲಕ ಅಲ್ಲಾಡೋ ಚಿಲಕನೂ ಮಾತಾಡುತ್ತೆ, ಒನಕೇನೂ ಮಾತಾಡುತ್ತಿ ಮನೇಲಿ. ಏನ್ ಹುಡುಗಾಟನ, ಒನಕೆ ಮಾತಾಡಿದಾಗ ಒರಳು ಮಾತಾಡ್ಲೇಬೇಕು, ಏನ್ ಪುಕ್ಷಟನ? ಏನ ಏನ ಏನರ ಇದು? ಇದೇನ್ ಮನೇನ ವಿಧಾನಸಭಾನೇ? ವಿರೋಧಿ ಪಕ್ಷರು ಹೊಡೆದಾಡ್ದ ಸಾಯ್ತಿದಿರಲೇ, ಹಗಲು ರಾತ್ರಿ ನಾನು ದುಡಿಯೋದು ಯಾರ ಸಲುವಾಗಿಯೇ? ಇದೆಲ್ಲ ನನಗಾಗಿ, ನನ್ನ ಸ್ವಂತ ಮಕ್ಕಳಿಗಾಗಿ. ನಿನ್ನ ಮಕ್ಕಳು? ನೀವು ಹೇಳೋ ಮಾತು ನಾನು ಹೇಳಿದೆ ರೀ ಅಯ್ಯ. ಶಂಕ್ರ ಇವನ್ನ ಈ ಅಶೋಕ ನನ್ನ ಮಗ ಅಂತ ಹೇಳಕ್ಕೆ ನನಗೆ ನಾಚಿಕೆ ಆಗತ್ತಲೇ. ಬಾರ್ನ ಗಲಾಟಿ ಮಾಡ್ತಾನಂತೆ, ರೋಡ್ ನಾಯಿ ಒದ್ದಾಡ್ತಾನಂತಲೇ ಬಿತ್ತು. ಆಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ ಹೇಳಿತ್ತಂತೆ. ಯೋ ಹೌದು ಬಿಡಪ್ಪ, ನೀನ್ ಕುಡ್ದು ಲಾಡ್ಜಿಂಗ್ ಹೋಗಿ ಗಲಾಟೆ ಮಾಡ್ತೀವಿ, ನಾನು ಜೋಲಿ ಹೊಡೆದು ಗಲ್ಲಿಗೆ ಹೋಗಿ ಗಲಾಟೆ ಮಾಡ್ತೀವಿ. ನೀನ್ ವಾಂತಿ ಮಾಡಿದ್ದಿನ ನಾನೇ ಎಷ್ಟೋ ಸಲ ಬಾಚ್ ಹಾಕಿದೀನಿ. ಆಗ ರಾಯರು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆಗಿದ್ರು, ಹೆಚ್ಚಿಗೆ ಕುಡಿದ್ರೆ ವಾಂತಿ ಆಗ್ತಿತ್ತು. ಈಗ ಮಂತ್ರಿಗಳು ಏನ್ ಕುಡಿದ್ರು ದಕ್ಕುತ್ತೆ. ಲೇ ಸಾಕರೆ ಸಾಕರೆ, ಮಗ ಒಂದ್ ರೀತಿ ಕಾಡ್ತಾನ, ಸೊಸಿ ಒಂದ್ ರೀತಿ ಕಾಡ್ತಾಳೆ, ನೀನು ಕಾಡ್ತೀಯಲ್ಲೇ. ನಿಲ್ಲಿಸ್ರಿ ನಿಮ್ ಮಾತು, ಮಾತು ಮಾತಿಗೂ ಸೊಸೆ ಸೊಸೆ ಸೊಸೆ. ಮನೇಲಿ ಸೊಸೆ ಒಬ್ಳು ನಿಮಗ್ ಭಾರ. ಬುದ್ಧ ಬಸವ ರಾಮಕೃಷ್ಣರ ಫೋಟೋ ಮನೇಲಿ ಹಾಕೊಂಡಿದ್ದೀರಾ, ಮಾಡೋದು ಅಸಂಬದ್ಧ ಅಸಂಗತ. ಸಂಗೀತ, ನಾ ಮನೆಯಾಗ ಫೋಟೋ ಹಾಕೊಂಡಿರೋದು ಅದು ನೋಡಿದವರು ಅವರೆಲ್ಲ ಹಿಂಗಿದ್ರು ಅಂತ ತೋರ್ಸೋ ಸಲುವಾಗಿ. ಅವ್ರ ಹಂಗೆ ನಾವ್ ನಡಿಯೋಕಲ್ಲ. ನಡಿಬಹುದಿತ್ತು, ಆದ್ರೆ ಅವರೆಲ್ಲ ಮಾಡುವುದು ಮಾಡಿ ಆಡುವುದು ಆಡಿ ಸೀಸನ್ ಮುಗಿದ ಮೇಲೆ ಕೈಲಾಗೋಲ್ಲ ಅಂದಾಗ ಹೀಗಾದ್ರು. ರಾಯರ್ ಸೀಸನ್ ಈಗ ತಾನೇ ಪ್ರಾರಂಭ, ಆಮೇಲೆ ಇವರು ಹಾಕ್ತಾರೆ ಅಲ್ವ ರಾಯರ? ಕಬ್ಬುನಿ ಹಾಕೊಂಡು ಸನ್ಯಾಸಿ ಆಗಕ್ಕೆ ನಾನೇನ್ ಎನ್ ಟಿ ರಾಮರಾವ್ ತರ ಆಕ್ಟಿಂಗ್ ಮಾಡ್ಬೇಕೇನ್ಲಿ? ಶಂಕ್ರು ಇವ್ರು ಈ ಮನೇಲಿ ಏನರೇ ಕಡಿಮೆ ಆಗಿದೆ ಕೇಳಲೆ ಕೇಳಲೆ ಹೇಳ್ರಮ್ಮ, ನಿಮ್ಗೆ ಏನ್ ಕಡಿಮೆ ಆಗಿದೆ ಕೇಳಿ, ನಿಮ್ ಮಾವನ್ನ ಕೇಳಿ, ನಿಮ್ ಯಜಮಾನ್ರನ್ನ ಕೇಳಿ, ಇಲ್ಲ ನಾನಿಲ್ವೇ ನನ್ನೇ ಕೇಳಿ. ನನಗ್ ಬೇಕಾದ್ದು ನೀನೇನ್ ಕೊಡ್ತೀಯೋ? ನಿಮ್ಮ ಮಾವನಾಣಿ, ನಿಮ್ ಯಜಮಾನ್ರಾಣಿ. ಅಂದ್ರೆ ನನ್ನ ಹೆಣ ಹೊರಬೇಕು ಅಂತ ಮಾಡಿದ್ಯೇನಲ್ಲಿ ಆಣೆ ಇಟ್ಟು? ಹಾಗಂದ್ರೆ ನಿಮ್ ಸೊಸೆ ಬಾಯಿ ಬಿಡೋದು ಹೇಳಿ ಅಮ್ಮ. ಮಾವಯ್ಯ ಕೇವಲ ಉಂಡೊಟ್ಟು ಮಲ್ಕೊಳ್ಳೋದಿಕ್ಕೆ ನಾನು ಈ ಮನೆಗೆ ಬರಲಿಲ್ಲ ಸೊಸೆ ಆಗಿ. ಅಲ್ದೆ ಕತ್ತಿ ಕರಿಮಣಿ ಕಟ್ಟಿಸ್ಕೊಂಡ್ ಮಾತ್ರಕ್ಕೆ ಸಂಸಾರ ಅನ್ನೋದು ಇಲ್ಲ. ಅಂದ್ಮೇಲೆ ಇದೊಂದು ಮನೇನೆ, ಸಂಸಾರಗಳ ಮನೇನೆ ಇದು. ಅಶೋಕ ಏನಲ್ಲ ಇದು, ತಿಂದ ಸೊಕ್ಕು ಹಾಗೆ ಆಡಿಸ್ತಾ ಇದೆಯಪ್ಪ. ಇವಳನ್ ಬಿಟ್ಟು ಬೇರೆ ಮದುವೆ ಆದ್ರೆ ತನಗೆ ಗೊತ್ತಾಗತ್ತೆ. ನಾನು ಅದನ್ನೇ ಅಂದ್ರೆ ಕೊನೆಯದಾಗ ಹೇಳ್ತಾ ಇದ್ದೀನಿ, ನಿಮ್ ರೀತಿ ನೀವು ಸರಿ ಮಾಡ್ಕೊಳ್ದೆ ಇದ್ರೆ ನನ್ನ ದಾರಿ ನಾನ್ ನೋಡ್ಕೋಬೇಕಾಗುತ್ತೆ. ಏನಮ್ಮ ಇದು, ಗಂಡಸರ ಮಧ್ಯೆ ನಿಂದ ಏನ್ ಕೆಲ್ಸ? ಹೀಗ್ ವಾದಿಸ್ತಾ ನಿಲ್ಲೋದು ಸರಿಯಲ್ಲ ನೋಡು. ನನ್ನ ಸರಿ ತಪ್ಪು ಅಂತ ಹೇಳೋದಕ್ಕೆ ನೀನ್ ಯಾರೇ? ನಾನು ಯಾರ? ನಾನು ಯಾರ? ಅದನ್ನ ಹೇಳ್ಕೊಳ್ಳೋ ಭಾಗ್ಯ ನನಗೆ ಎಲ್ಲಿದೆ ತಾಯಿ? ಗಂಗಮ್ಮ ನಿನ್ನ ಅತ್ತೆ ಅಂತ ಅನ್ನೋ ಧೈರ್ಯ ರಾಯರ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂತೂ ನಾನು ಅತ್ತೆ. ಸ್ವಾಮಿ ಯಜಮಾನ್ರೇ ಇದೀರೇನ್ರಿ? ನಮಸ್ಕಾರ. ಯಾರಪ್ಪ ತಮ್ಮ ನೀನು, ಏನಾಗ್ಬೇಕಾಗಿತ್ತು? ಧರ್ಮರತ್ನಾಕರ, ದಾನಶೂರಕರ್ಣ, ಬಡವರು ಬಂಧು, ಅನ್ನದಾತ, ಸಮಾಜದ ರಕ್ಷಕ ಅಂತ ಹೊರಗೆ ಬೋರ್ಡ್ ಇತ್ತ, ಹಾಗೆ ಬಂದೆ. ಅದು ಬೋರ್ಡ್ ಮಾತ್ರ ಕ್ರಿಯೆನಲ್ಲಿ ಇಲ್ಲಪ್ಪ. ಶಂಕ್ರಿಯ ಆ ಬೋರ್ಡ್ ಕಿತ್ತು ಬಿಸಾಕರೆ ಆ ಕಡೆಗೆ ಬೇರೆ ಬರ್ಸರೆ. ಏನಂತ ಬರ್ಸ್ಲಿ? ಹೇರ್ ಕಟಿಂಗ್ ಶೇವಿಂಗ್ ಸೇಲೂನ್ ಅಂತ ಬರ್ಸಲೆ, ಲಿಮಿಟ್ ಮಂದಿನಾರು ಬರ್ತಾರ? ನಾನು ಅದನ್ನೇ ವಿಚಾರ ಮಾಡ್ತಿದ್ದೆ. ಎರಡೂ ಒಂದೇನೆ, ಅಲ್ಲೊಂದ್ ರೀತಿ ಇಲ್ಲೊಂದ್ ರೀತಿ, ಎರಡು ಕಟಿಂಗ್. ಆದ್ರೆ ಎರಡನೇದು ಸಲೀಸಾಗಿರುತ್ತೆ. ದೇವಾರ್ಷಿ ನನ್ನ ಮಗನೇ ನೀರಾವರಿ ಮಂತ್ರಿ ಕೋದಂಡ್ರಾಯರು ಅಂತ ಬರ್ಸಲೆ? ಅದ್ನು ಬರ್ಸ್ಲ, ನಿಮ್ ಪದ್ಮಶ್ರೀ ಟೈಟ್ಲು. ಯಾವ್ದಲ್ಲಿ ಅದು? ದೇವಾರ್ಷಿ ನನ್ನ ಮಗನೇ ಅಂತ. ಆದ್ರೆ ಹೆಸರು ಬಹಳ ಉದ್ದ ಆಗುತ್ತೆ. ಮೋಟ್ ಮರಕ್ಕೆ ಗಾಳಿ ಮಿಂಡ ಅಂತಾರೆ. ತುಂಡಿದ್ದು ಒಡೆಯೋಲ್ಲ, ಉದ್ದ ಇದ್ದು ತಡೆಯೋಲ್ಲ ಅಂತ ಗಾದೆ ಇದೆ ನೋಡಿ. ಏನಪ್ಪ ತಮ್ಮ ನಿಂದು? ಏನಾದ್ರೂ ಕೆಲಸ ಬೇಕಿತ್ತು ಸ್ವಾಮಿ. ನಮಗೆ ಕೆಲಸ ಇಲ್ಲಲೇ, ಇನ್ನು ನಿನಗೆಲ್ಲಿಂದ ಕೆಲಸ ಅಲ್ಲ ತರ್ಲಿ? ಏನ ನಿನಗೆ ಅಪ್ಪ ಅಮ್ಮ ಯಾರು ಅದಾರನ? ಅರೆ ಅವ್ರು ಎಲ್ಲಿರ್ತಾರೆ? ಅಯ್ಯೋ ಪಾರ್ಲಿಮೆಂಟ್ ವಿಧಾನಸಭೆ ಕುರ್ಚಿಲಿ ಕೂತಿರ್ತಾರೆ, ಸ್ಕಾಚ್ ಬಿಸಿ ಕುಡಿದು ನಿಮ್ಮಂತವ್ರನ್ನ ಹುಟ್ಟಿಸಿ ಬೀದಿಗೆ ಬಿಟ್ಟಿರ್ತಾರೆ. ಬಂದ್ಬಿಟ್ಟ ಕೆಲಸ ಕೊಡಿ ಅಂತ. ತನ್ನಕ್ಕೆ ನಾವ್ ಎಷ್ಟು ತ್ರಾಸ್ ತಗೊಂಡಿದ್ದೀವಿ ಗೊತ್ತೇನೆ ತಮ್ಮ? ಹಿಂದಕ್ಕ ನಾನು ಹಮಾಲಿ ಮಾಡಿದೀನಿ, ಚೀತು ಅಂತ ಉಗಿಸ್ಕೊಂಡಿನಿ, ಕಂಡವ್ರ ಕಾಲು ಹಿಡಿದಿದ್ದೀನಿ. ನನ್ನ ದೇಶದ ಶ್ರಮಕ್ಕೆ, ನನ್ನ ದೇಶ ಮುಂದುವರಿಯೋದಕ್ಕೆ, ನನ್ನ ರಾಷ್ಟ್ರ ಪ್ರೇಮಕ್ಕೆ, ದೇಶ ತ್ಯಾಗಕ್ಕೆ ಏನೋ ಸರ್ಕಾರದವರು ನನ್ನ ಮೇಲೆ ಕೃಪಾ ಮಾಡಿ ನೀರಾವರಿ ಮಂತ್ರಿ ಮಾಡ್ಯಾರ. ಸ್ವಾಮಿ ನಾನು ಬಡವ ಇದ್ದೀನಿ, ದೊಡ್ಡದು ಮನಸ್ಸು ಮಾಡಿ. ರಾಯ್ರೆ ಶ್ರೀಮಂತರ ಸೊಕ್ಕಿಗೆ ಸಿಕ್ಕ ಪಾಪದ ಪಿಂಡಿಗಳಿವು, ಏನಾದ್ರೂ ಕೆಲಸ ಕೊಡಿ. ಹುಡುಗ ಕಾಣೋದಕ್ಕೆ ಚೆನ್ನಾಗಿ ಕಾಣ್ತಾನ, ಯಾತ ಹೊಡೆಯಕ್ ಬರ್ತದೇನಪ್ಪ ನಿಂಗೆ? ಯಾಕೆಂದ್ರೆ ಇವರು ಯಾತದ ಮಂತ್ರಿ, ಅದಕ್ಕೋಸ್ಕರ. ಈವರೆಗೂ ಆ ಪ್ರಯತ್ನ ಮಾಡ್ಲಿಲ್ಲ. ಶಂಕರು ಯಾರೋ ಇವನು? ಅಯ್ಯೋ ಪಾಪ, ಕೆಲಸ ಕೇಳ್ಕೊಂಡು ಬಂದಿದ್ದಾನೆ. ನಮ್ಮನೇಲಿ ಏನಿದೆಯೋ ಕೆಲ್ಸ? ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ. ಏನಪ್ಪ
ನಿನಗೇನು ಕೆಲಸ ಬರುತ್ತೆ? ಡ್ರೈವಿಂಗ್ ಬರುತ್ತೆ ತಾಯಿ. ಡ್ರೈವರ್ ರೇ, ಮೊದಲು ಹೇಳಬಾರ್ದಾಗಿತ್ತೇನೋ. ಈಗಿನ ಕಾಲದಲ್ಲಿ ಡ್ರೈವರ್ ಅಂದ್ರೆ ರಾಜನಿದ್ದ ಹಾಗೆ. ಸದ್ಯ ನಮ್ಮ ಮನೆಯಾಗೆ ಒಂದು ಟೊರಿನೋ ಕಾರ್ ಅದ ನೋಡು, ಓಡಿಸ್ತೀಯೋ? ಟೊರಿನೋ ಕಾರ್ ಅಲ್ರಿ, ಅದು ಟೊಯೋಟೋ ಕಾರು. ಇವ್ರಿಗೆ ಯಾವಾಗ್ಲೂ ಸಾರಾಯಿನೊಳಗಡೆ ಟೊರಿನೋ ಮಿಕ್ಸ್ ಮಾಡ್ಕೊಂಡು ಕುಡದೆ ಅಭ್ಯಾಸ, ಅದಕ್ಕೆ ಅದೇ ಬರುತ್ತೆ. ಏನಪ್ಪ ಲೇಲ್ಯಾಂಡ್ ಇದೆ, ನೋಡ್ಕೊಂಡು ಓಡಿಸ್ಬೇಕು ನೀನು. ಯಾವ ಗಾಡಿನಾದ್ರೂ ಸೈ, ಲೈಟ್ ಹೆವಿ ಎರಡೂ ಲೈಸೆನ್ಸ್ ಇದೆ ನನ್ನ ಹತ್ರ. ಚಿಕ್ಕಮ್ಮ ಅವ್ರೆ ನೋಡಿ, ದೊಡ್ಡ ಮನಸ್ಸು ಮಾಡಿ. ನನ್ನೇನ್ ಕೇಳ್ತೀರಾ? ಅಯ್ಯೋ ನೀವೇ ಮನಸ್ಸು ಸೆ, ನಾಳೆ ಮನೆ ನಡೆಸೋರು ಯಜಮಾನ್ರೆ. ನಾನು ವಿದ್ಯಾವಂತ, ನನಗೂ ತಲೆ ಇದೆ. ತಲೆ ಇದೆ ಕಾಣ್ತಾ ಇದೆಯಲ್ಲ ತಲೆ ದೇಹದ ಮೇಲೆ, ಅದಕ್ಕೆ ಬೆಲೆ ಇರಬೇಕು. ಜನರಿಗೂ ತಲೆ ಇದೆ, ದನಗಳಿಗೂ ತಲೆ ಇದೆ, ಎಲ್ಲಾ ಪ್ರಾಣಿಗಳಿಗೂ ತಲೆ ಇರ್ತವೆ. ಬೆಂಗಳೂರ ಕಳ್ಳಬಟ್ಟಿ ಕುಡಿದು ಸತ್ರಲ್ಲೇ ಜನರು, ಅವ್ರಿಗೂ ತಲೆ ಇತ್ತು. ಅದನ್ನ ಮಾರಿ ಕಾರಣ ತಿರುಗೋ ಅಮೀರ್ ಸುಲ್ತಾನಂಗೂ ತಲೆ ಇತ್ತಲೇ. ಭದ್ರಾವತಿ ಪದ್ಮಕ್ಕನಿಗೂ ತಲೆ ಇತ್ತು, ಅವಳನ್ನ ಕೆಳಗಿದ ಇಬ್ರಾಹಿಂಗೂ ತಲೆ ಇತ್ತು. ತಲೆ ಇದ್ರು ಸಾಲ್ದಪ್ಪ, ಸಮಯದಲ್ಲಿ ಉಪಯೋಗಿಸೋ ಬುದ್ಧಿ ಇರಬೇಕು. ಅದನ್ನ ಅರ್ಥ ಮಾಡ್ಕೊಳ್ದಿದ್ರೆ ಈ ಹೈಬ್ರಿಡ್ ಕಾಲದಲ್ಲಿ ಬದುಕೋದು ಕಷ್ಟ ಸ್ವಾಮಿ. ಮೊದಲು ಯಾವ್ದಾದ್ರು ಗಾಡಿ ಓಡಿಸಿ ರೂಡಾದನ? ಹಾ, ಹೆಂಡದ ಲಾರಿ ಓಡಿಸ್ತಿದ್ದೆ. ಅದಕ್ಕೆ ಡಿಪ್ ಡಿಪ್. ಯಾವ್ದಾದ್ರು ಆಕ್ಸಿಡೆಂಟ್ ಮಾಡಿ ಏನ? ಒಂದ್ಸಾರಿ ಆಗಿತ್ತು, ಆದ್ರೆ ಯಾರು ಸತ್ತಿಲ್ಲ. ಸತ್ತ ಯೋಗ್ಯ ನನ್ನ ಮಗನ, 40-50 ಜನ ಸಾಯಿಲಿಲ್ಲ ಅಂದ್ಮೇಲೆ ಅದೇಂತ ಆಕ್ಸಿಡೆಂಟ್ ಮಾಡಿಯಲ್ಲ? ನೀನು ಹೊಪ್ಪಳಸ ಡ್ರೈವರ್ ಅದಿ ನೀನು. ಸಂಗೀತ, ನಿನಗೆ ಡ್ರೈವರ್ ಬೇಕೇ ಬೇಕಾವುದಲ್ಲ. ನನ್ ಗಂಡ ಡ್ರೈವಿಂಗ್ ಮಾಡಲ್ವೇನು? ಮಾಡ್ತಾನಮ್ಮ. ನಿನಗೆ ಬೇಕಾದಾಗ ಅವ ಸಿಗಲ್ಲ, ಅವನಿಗೆ ಬೇಕಾದಾಗ ನೀನಿರಲ್ಲ, ಅದಕ್ಕೆ ಇವ್ ಇರ್ಲಿ. ನೋಡಪ್ಪ ತಮ್ಮ, ಇವಳು ನನ್ನ ಸೊಸಿ, ಅವಳು ಕೇಳಿದಾಗ ಇಲ್ಲ ಅನ್ಬೇಡ, ಅಡ್ಜಸ್ಟ್ ಮಾಡಿಕೊಂಡು ಗಾಡಿ ಓಡಿಸ್ಕೊಂತ ಹೋಗು. ಅಕಸ್ಮಾತ್ ಎಲ್ಲಾರ ಆಕ್ಸಿಡೆಂಟ್ ಆದ್ರ ನನ್ನ ಹೆಸರು ಹೇಳು, ಬಿಡ್ತಾರ. ನನ್ನ ಹೆಸರು ಹೇಳ್ಬಿಟ್ಟಿಯ ಜೊತೆ ಒಳಗೆ ಓಡ್ಸಪ್ಪ, ಓಡ್ಸು. ಹಿಂದು ಮುಂದು ನೋಡದೆ ಓಡಿಸ್ತಾನೆ ಇರು. ಓಡ್ಸು 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 ಓಡ್ಸು. ಸಾಹೇಬ್ರು ನಡ್ಕೊಂಡೇ ಹೊರಟ್ಬಿಟ್ಟಿದಿರಲ್ಲ. ಹಾ, ರೆಸ್ಟ್ ಸಿಕ್ತು, ವೇಸ್ಟ್ ಆಗಬಾರ್ದು ಅಂತ ಹಾಗೆ ಹೊರಟೆ. ಹೇಗಿದೆ ಫಿಯೆಟ್? ಕ್ಲಚ್ ಪ್ಲೇಟ್ ಸ್ವಲ್ಪ ಟೈಟ್. ಆಯಿಲ್ ಬಿಡಯ್ಯ, ಇನ್ನೂ ಹಿಡ್ತ ಸಿಕ್ಕಿಲ್ಲ, ಸಿಗೋದ್ರಲ್ಲಿದೆ. ಸಿಕ್ಕದ ಮೇಲೆ ಬಿಡ್ಬೇಡ, ಕಂಡವ್ರ ಮನೆ ಅನ್ನ. ಏನ್ ಮಾಡೋದು ಹೇಳಿ, ತೃಪ್ತಿ ಸಿಗೋದಿಲ್ಲ. ನೀವು ಕರ್ನಾಟಕದಲ್ಲಿ ಯಾಕೆ ಹುಟ್ಟಿದ್ರಿ ಹೇಳಿ? ಈ ಊರಲ್ಲಿ ಮಾಧುರಿ ಅಂತ ಒಬ್ರು ಇದಾರೆ, ಅವ್ರ ಪರಿಚಯ ನಿಮಗಿದೆಯೇನು? ಆ ಹೆಸರು ಕೇಳಿದ್ದೆ ನಾನು ಇವತ್ತು. ಅಯ್ಯ, ಆಳಿಂದ ಹಿಡಿದು ಅರಸರವರೆಗೆ, ಜವಾನಿಂದ ದಿವಾನ, ಭಜಂತ್ರಿಯಿಂದ ಮಂತ್ರಿವರೆಗೆ ವರ್ಚಸ್ಸಿರುವ ವ್ಯಕ್ತಿ ಅವನು. ಸ್ಟೇಟ್ ಫೇಮಸ್ ಬ್ಯೂಟಿ ಗರ್ಲ್. ಹಾ, ಅಂಥವ್ರು ಈ ಊರಲ್ಲಿದ್ದಾರಿಯೇ? ಅಯ್ಯ ನೀವು ಪಾಪಿಗಳು, ಒಂದ್ಸಲ ನಮ್ಮ ಆಶ್ರಮಕ್ಕೆ ಬನ್ನಿ. ಕೈಯಲ್ಲಿರೋ ಹಣ, ತಲೆಯಲ್ಲಿರೋ ಗುಣ, ಎರಡನ್ನು ಹೀರು ಕಳಿಸ್ತಾರೆ. ಆ ಬಾಬಾ, ಹಾಗಿದ್ರೆ ದೂರ ಇರೋದೇ ಒಳ್ಳೇದು. ಗಾಬರಿ ಆಗಬೇಡಿ, ಸುಮ್ನೆ ಹೇಳಿದೆ. ಹಾಕೆ ಮಹಾದಾನಿ. ದಾನಿ ಮೈದಾನಿ. ಜಗತ್ತಿನಲ್ಲಿ ಇದಕ್ಕಿಂತ ಶ್ರೇಷ್ಠ ದಾನ ಯಾವ್ದಿದೆ? ಮೈದಾನ. ನನ್ನ ಕಣ್ಣಿಗೆ ಇದುವರೆಗೂ ಬಿದ್ದೆ ಇಲ್ವೆ? ಅವರ ಕಣ್ಣಿಗೆ ನೀವು ಬಿದ್ದಿಲ್ಲ. ನೋಡಿ 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 ನೋಡಿ, ಆ ಕಡೆ ಬರ್ತಾ ಇದಾರೆ. ನಮಸ್ಕಾರ ಮಾಡಿ, ಆಶೀರ್ವಾದ ಪಡೆದು ನಮ್ಮ ಆಶ್ರಮದ ಸದಸ್ಯರಾಗಿ ನೀವು. ನಮಸ್ಕಾರ ಮಾಧುರಿ ದೇವಿಯವರೇ. ನಿನಗೆ ಎಷ್ಟು ಸಾರಿ ಹೇಳ್ಬೇಕು ಶಂಕರು, ದಾರಿಯಲ್ಲಿ ಮಾತನಾಡಿಸ್ಬೇಡ ಅಂತ. ನೋಡಿ ಜನ ಏನ್ ತಿಳ್ಕೊತಾರೆ, ಮನೆ ಇಲ್ವೇನ್ ನಿನ್ಗೆ? ಅಯ್ಯೋ ನಾನಲ್ಲಮ್ಮ ನಮಸ್ಕಾರ ಮಾಡಿದ್ದೆ. ಇವರು ನಮಸ್ಕಾರ. ಯಾರೋ ಇವರು, ಸಿನಿಮಾ ಹೀರೋ ಏನಾಗ್ಬೇಕು? ನಮಸ್ಕಾರ ನಮಸ್ಕಾರ ಅಂತ ಗಂಟೆ ಬಿದ್ದಿದ್ದೀರಲ್ಲ ಶಂಕ್ರು. ಇನ್ನು ಸರ್ವಿಸ್ ಆಗಿಲ್ವೇ ಇವರಿಗೆ? ನ್ಯಾಷನಲ್ ಹೈವೆ, ರಾಷ್ಟ್ರೀಯ ಹೆದ್ದಾರಿ ಗೊತ್ತಿದೆ ಅವರಿಗೆ, ಸಣ್ಣದಾರಿ ಗೊತ್ತಿಲ್ಲ. ಅಮ್ಮಯ್ಯ ಇವರು ನಮ್ಮ ಉದ್ದಾರಾಶ್ರಮದ ಮೆಂಬರ್ ಆಗ್ತಾರಂತೆ. ಓಹೋ, ಹಾಗೇನು? ಸರಿ, ನಮ್ಮ ಆಶ್ರಮದ ರೀತಿ ಇವರಿಗೆ ತಿಳಿದಿದೆಯೇನೋ? ತಿಳಿಸಿ ಹೇಳಿದ್ರೆ ತಿಳ್ಕೊತೀನಿ. ನೋಡಿ, ನಮ್ಮ ಆಶ್ರಮದ ರೀತಿ ನೀತಿ ಈ ರೀತಿಯಾಗಿದೆ. ಸರ್ಕಾರಿ ನೌಕರಿ ಇದ್ದವರಿಗಾದ್ರೆ ಇಷ್ಟು ತಿಂಗಳು, ಬೆಳ್ಳಿ ಬಂಗಾರ ಅಂಗಡಿ ಇದ್ದವರಾದ್ರೆ ಇಷ್ಟು ತಿಂಗಳು, ಮದುವೆ ಆಗಿದ್ದವರು ಹೆಂಡತಿ ಸತ್ತ ಗಂಡಂದ್ರಿಗೆ ವಿಶೇಷ ರಿಯಾಯಿತಿ. ಹಾ, ಮದುವೆ ಆಗಿದೆಯೇ? ಆಗಿಲ್ಲ. ಹಾಗಿದ್ರೆ ಸಾಯೋವರೆಗೂ ನಮ್ಮ ಮನೆಯಲ್ಲೇ ಇರ್ತಾರೆ, ಅಜೀವ ಸದಸ್ಯರು. ಆಸ್ತಿ ಇದೆ. ನೀವೇನು ಬೇಸರ ಪಟ್ಕೋಬೇಡಿ. ಆಸ್ತಿನ ಯಾಕೆ ಕೇಳಿದ್ರು ಅಂದ್ರೆ, ಇವರು ಸ್ವಂತ ಆಸ್ತಿ ಹಳ್ಳಿಲಿದೆ, ಅಲ್ಲಿ ನೋಡ್ಕೊಳ್ಳೋರು ಇಲ್ಲದೆ ಹಳಾಕ್ ಕೂತಿದೆ ಭೂಮಿ. ನಿಮ್ ಬಾವಿ ಪಂಪ್ ಸೆಟ್ ಹಾಕ್ತೀವಿ ಅಂತ ಕಿರ್ಲೋಸ್ಕರ್ ಕಂಪನಿಯವ್ರು ಬಂದ್ರು, ಕರೆಂಟ್ ಕೊಡ್ಲಿಕ್ಕೆ ಕಂಬ ನೆಡ್ತೀವಿ ಅಂತ ಕೆಇಬಿ ನವರು ಬಂದ್ರು, ರಿಪೇರಿಗೆ ಸಾಲ ಕೊಡ್ತೀವಿ ಅಂತ ಎಲ್ಲ ಬ್ಯಾಂಕ್ ನವರು ಬಂದ್ರು. ಇವಳದೊಂದೇ ಹಠ, ಬಿಡೋ 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 ಅಂತ. ನೀವೇ ಹೇಳಿ ಸ್ವಾಮಿ, ನೀರಾವರಿ ಜಮೀನು ಸಣ್ಣಗೆ ನೀರಾಡ್ತಾ ಇದ್ರೆ ತಾನೇ ಭೂಮಿ ಫಲವತ್ತಾಗಿರೋದು? ಸರಿ, ನಿಮ್ ಮನೆ ಎಲ್ಲಿದೆ? ಇದೆ ಮುಂದೆ ಓಣಿಲಿ, ತಿರುಗ್ತೀವಲ್ಲ ಅಲ್ಲೇ. ಮೊದಲು ಸಿಕ್ಕೋದು ಅನಾಥ ಬಾಲಿಕಾಶ್ರಮ, ಮುಂದೆ ಅನಾಥ ಹೆಣ್ಣು ಮಕ್ಕಳ ಕಾಲೇಜು, ಅದರ ಪಕ್ಕ ನಮ್ಮ ಮನೆ,
ಅದಾದ ಮೇಲೆ ಹೆರಿಗೆ ಆಸ್ಪತ್ರೆ, ಕೊನೆಯಲ್ಲಿರೋದು ಶಿಶುವಿಹಾರ, ಹಿಂದಿರೋದೇ ಸ್ಮಶಾನ. ಹಾಗಾದ್ರೆ ಬೇಗ ಬಂದ್ಬಿಡ್ತೀನಿ, ನಾನು ಬರ್ತೀನಿ. ಅಲ್ಲ ಆಯ್ತು, ಸ್ವಲ್ಪ ಹೋಗ್ಯಾ ಬಿಡ್ನ. ಅಯ್ಯೋ ಶಂಕ್ರು, ಯಾರೋ ಇದು ಬೇಬಿ? ಅಮ್ಮಯ್ಯ ಬೇಬಿ ಅಂತವನು ಬೇಡ, ನಿನ್ನ ಕೈಗೆ ಬೇಬಿನ ಕೊಟ್ಬಿಡ್ತಾನೆ ಮಂತ್ರಿಗಳ ಮನೆಯ ಡ್ರೈವರ್. ನಮ್ ಸಂಸಾರ ಜೀವಿತನೇ ಹಾಳು ಮಾಡಿದ ಕೋದಂಡ್ರಾಯನ ಮನೆ ಡ್ರೈವರೇ ಏನ್ರಿ ಆ ಚಂಡಾಲನ ಮನೆ ನಾಶವಾಗ್ಬೇಕು. ಮಾಧುರಿ, ಕೃಷ್ಣನ ಕೈಯಲ್ಲಿದ್ದು ಸುದರ್ಶನ ಚಕ್ರ, ಅದು 18 ಅಕ್ಷೋಹಿಣಿ ಸೈನ್ಯ ನಾಶ ಮಾಡ್ತಿತ್ತು. ಇವನ ಕೈಲಿರೋದು ಮಂತ್ರಿ ಮನೆ ಚಕ್ರ, ಇವನ ಚಕ್ರದಿಂದ ಮಂತ್ರಿ ಮನೆ ಸರ್ವನಾಶವಾಗಬೇಕು. ತಿಳಿದೆ ನಾವಿಬ್ರು ಮಾಡಿದ ಒಂದೇ ಒಂದು ತಪ್ಪಿನಿಂದ ಗಂಡ ಹೆಂಡತಿರಾಗಿ ಬಾಳ್ಬೇಕಾದ ನಾವು ಹಾಲಿನಂತ ನಮ್ ಸಂಸಾರದಲ್ಲಿ ವಿಷ ಬೆರೆಸಬೇಕಾಯ್ತು. ಮಾಧುರಿ, ಈ ಕಾಲ ಕೂಡ ಬಂದಿದೆ. ಇವನ ಪಾಪಿ ಮನೆ ಡ್ರೈವರ್ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತೆ ಇವನಿಂದಲೇ ಮಂತ್ರಿ ಮನೆ ಮರ್ಯಾದೆ ಮಣ್ಣಪಾಲಾಗಬೇಕು, ಸಂಪತ್ತು ಸೂರಿ ಆಗಬೇಕು, ಮನೆತನದ ಗೌರವ ಬೀದಿ ಪಾಲಾಗಬೇಕು. ನಡಿ ನಡಿ. ಏನಲ್ಲ ಶಂಕ್ರಾಯ, ಇದು ಇವಳು ಹಿಂಗ್ ಸಿಟ್ ಮಾಡ್ತಾ ಕುಂತ್ರಿ ಹೆಂಗರೆ? ಏ ಹೆಣ್ಣು ನಗತಾ ನಗತಾ ಇರಬೇಕು. ಮಾಧುರಿ, ನೀ ನಗತಾ ಇದ್ರೆ ನನಗೆ ಹೊಸ ಹುರುಪ್ ಬರ್ತದ, ಹತ್ರ ನಾನು ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಡು ಕುಂತ್ಕೋಬೇಕಾಗ್ತದೆ. ಎಬ್ಸಲೆ ಶಂಕ್ರಿಯ. ಆಯಾ, ನಾನು ಎಬ್ಬಿಸ್ಬಿಟ್ಟ ಮೇಲೆ ನೀವೀಗ ಎಬ್ಬಿಸ್ತಾ ಇರೋದು? ಕಷ್ಟಪಟ್ಟು ಎಬ್ಬಿಸಿ ನೀವೇನೆ. ಇಲ್ಲ ನಾನು ಹೇಳಲ್ಲ. ನೀನ್ ಹಿಂಗ್ ಹಠ ಮಾಡಿದ್ರೆ ಹೆಂಗೆ ಮಾಧು? ನಾನ್ ಸತ್ಯ ಹೋಗ್ಬಿಡ್ತೀನಲ್ಲ ಚಿನ್ನ. ಮೂರ್ ಹೊತ್ತು ಸಮಾಜ ಸೇವೆ ಜನಸೇವೆ ಅಂತ ಕೂತ್ರೆ ನಾವೇನು ಬಂದವರು ಸೇವ್ ಅಂದ್ರೆ ಚೌರ ಮಾಡ್ಬೇಕಾ? ಯಾಕೆ ನಾನಿಲ್ಲೇನೆ ಕಷ್ಟ ಸುಖ ನೋಡ್ಕೊಡೋದಕ್ಕೆ ಸತ್ ಹೋಗಿದ್ದೀನೇನು? ರೀ ರೀ, ನಾನೇನ್ ಹಣ ಕೇಳ್ತೀನ? ಇಲ್ಲ, ಕೇವಲ ನಿಮ್ ರೂಪಕ್ ಮರಳಾಗಿ ಅಲ್ವೇನ್ರಿ? ನಾನು ರಾಜೀನಾಮೆ ಕೊಟ್ಟು ನಿಮಗೆ ಸೀಟ್ ಬಿಟ್ಕೊಟ್ಟಿದ್ದು ಅಲ್ಲ ರೀ. ನಾನ್ ಮಾಡಿದ ತ್ಯಾಗ, ನಾನ್ ಮಾಡಿದ ಪ್ರೀತಿ ಆ ಗಂಗಿ ಕೊಡ್ತಾಳೇನ್ರಿ ನಿಮ್ಗೆ? ನೀನ್ ಎಲ್ಲಾ ತರಕಾರಿನ ಕೊಚ್ಚಿ ಹಾಕಿದ ಉಡುಪಿ ಹೋಟ್ಲ ಸಾಂಬಾರ್ನಾಗ ಮಾತಾಡ್ಬೇಡ. ಈ ರುಚಿ ಶುಚಿ ಅಲ್ಲಿ ಸಿಗೋಕ್ ಸಾಧ್ಯವೇನು? ಮಾಧುರಿ, ನಿನ್ನ ಮರ್ಯಾದು ಒಂದೇ ಒಂದು ದಿನ, ಅದು ನಾನು ಸತ್ತಾಗ. ಛೀ, ಬಿಡ್ತು ಅನ್ನಿ. ನೀವು ಸತ್ತ ಮೇಲೆ ನಾನ್ ಬದುಕಿರ್ತೀನ, ಸಾಯೋ ಮಾತಾಡ್ಬೇಡಿ. ಮುತ್ತೈದೆಯಾಗೆ ಸಾಯ್ತೀನಿ. ಹಣೆ ತುಂಬಾ ಕುಂಕುಮ ಇಟ್ಟು ನಾಲ್ಕು ಜನ ಹೊತ್ಕೊಂಡು ಹೋಗ್ತಾ ಇದ್ರೆ ಆಹಾ, ಉಯ್ಯಾಲೆ ಆಡ್ದಾಗುತ್ತೆ. ಅಲ್ರಿ, ಮದುವೆ ಬಂಧನ ಒಂದು ಬಿಟ್ರೆ ಇನ್ ಯಾರ ಬಂಧನಕ್ಕೂ ನಾನ್ ಬೀಳ್ಲಿಲ್ಲಲ್ರಿ. ಯಾರನ್ನು ಕಣ್ಣೆತ್ತಿ ನೋಡ್ಲಿಲ್ಲ, ಮೈ ಮುಟ್ಟಿ ಮಾತಾಡ್ಸಿಲ್ಲ. ಮೈ ಮುಟ್ಟದ್ನ? ನನ್ನ ಬಾತ್ ಟವೆಲ್ ಸಹಿತ ಡೋಬಿಗ್ ಹಾಕಲ್ಲ ನಾನು. ಆದ್ರೂ ಜನ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಏ ಎದುರು ಪಾರ್ಟಿ ಜನ ಸುಳ್ಳು ಸುದ್ದಿ ಹಬ್ಬಿಸ್ಬಿಡ್ತಾರೆ ನಮ್ ಪರವಾಗಿ. ನೋಡು, ದೊಡ್ಡ ಪ್ರಾಣಿಗಳು ಸಣ್ಣ ಪ್ರಾಣಿಗಳನ್ನ ಕೊಂದು ತಿಂತಾವೆ, ಹಂಗೆ ನಮ್ಮನ್ನ ಜನಗಳು ತುಳಿಲಿಕ್ಕೆ ಪ್ರಯತ್ನ ಪಡ್ತಾರ. ಅಮ್ಮಯ್ಯ, ಇವರಿಗೆ ಕೊಟ್ಟ ದೇಹ ಪ್ರಕೃತಿ, ಧೈರ್ಯ, ಶಾಂತಿ ಯಾರ ಮಕ್ಕಳಿಗೂ ಕೊಟ್ಟಿಲ್ಲ. ಏನಪ್ಪ ಅಂತದ್ದು, ಯಾರಿಗೂ ಇಲ್ಲದ್ದು. ಇವರಿಗೆ ಬೈದ್ರು, ಕ್ಯಾಕ್ರು ಸೂಗಿದ್ರು, ಛೀ ಥೂ ಅಂದ್ರು. ಅಷ್ಟೇನಾ? ನಮ್ಮಿ ರಾಯರಿಗೆ ಬೈದ್ರ, ಉಗುಳದ್ರ? ಛೀ ಪಾಪಿಗಳು. ಇವ್ರ ಕಾರಿಗೆ ಕಲ್ಲೇಟ್ ಬಿದ್ವು, ಆದ್ರೂ ಅಂಜಲಿಲ್ಲ. ಆನೆ ಅಂಕುಶಕ್ಕೆ ಅಂಜುವುದೆ, ಮಾಣದೆ ಸಿಂಹದ ನಖವೆಂದು ಅಂಜುವುದಲ್ಲದೆ. ನಾನ ರಾಜಕಾರಣಕ್ಕೆ ಅಂಜುವನೇನು? ಶ್ರೀ ಲಂಕೇಶ್ವರ, ಸರ್ವರನ್ನು ಸರ್ವ ಪಕ್ಷವನ್ನು ನಿರ್ಭೀತಿಯಿಂದ ಬರೀವಿನೆಂದು ನಿನಗೆ ನಾನು ಅಂಜುವನಯ್ಯ. ಹರಹರ ಶ್ರೀ ಲಂಕೇಶ್ವರ. ಆಹಾ ಆಹಾ, ಕೇಳಿದ ನನ್ನ ಕಿವಿಗಳು ಪಾವನವಾಯ್ತು. ಮಹಾತ್ಮ ಬಸವಣ್ಣ, ಸರ್ವಜ್ಞ, ಇವರು ವಚನಕ್ಕಿಂತ ನಿಮ್ಮ ಈ ವಚನ ಆಹಾ ಆಹಾ. ಶಂಕ್ರು, ನೋಡೋ ರಾಯರನ್ನ ಸರಿಯಾಗಿ ನೋಡೋ, ಅವರನ್ನ ಮುಂದಿನಿಂದ ನೋಡೋ. ಮುಂದೆ ಹಿಂದೆ ಎಲ್ಲ ಒಂದೇ. 60 ವರ್ಷ ದಾಟಿದ್ರು 6 ವರ್ಷದ ಹುಡುಗನ ಕಳೆ ಮುಖದಲ್ಲಿ ಹೇಗ್ ಹೊಳಿತಿದೆ ನೋಡೋ. ಅಮ್ಮಯ್ಯ ನೋಡು, ರಾಯರನ್ನ ಸರಿಯಾಗಿ ನೋಡು. 60 ವರ್ಷ ದಾಟಿದ್ರು 6 ವರ್ಷದ ಹುಡುಗನ ಕಳೆ ಮುಖದಲ್ಲಿ ಹೇಗ್ ಹೊಳಿತಾ ಇದೆ. ಅಮ್ಮಯ್ಯ, ಸಾಹುಕಾರರ ಮುಖದಲ್ಲಿ ಎಂದಾದ್ರೂ ಮುಂಡೆ ಕಳೆ, ಅಯ್ಯೋ ಮುದಿ ಕಳೆ ಸಾಧ್ಯನೇ ಇಲ್ಲ. ನಾವು ಎಂತೆಂತ ಮಾತ್ರೆ ನುಗ್ಗುತ್ತೀವಿ, ಎಂತೆಂತ ಟಾನಿಕ್ ತಗೊಳ್ತೀವಿ. ದಾಂಪತ್ಯ ಸಂಜೀವಿನಿ ಅಂದ್ರೆ ರಮ್ಮು, ಮದನ ಮಸ್ತಿ ಅಂದ್ರೆ ಚಿಕನ್ ಮಸ್ತ್ ಮಸಾಲ ಹೊಂದಿ ಮಾಂಸ, ಇಷ್ಟೆಲ್ಲ ಇದ್ರು ವಯಸ್ಸಿನ ಗುಣಧರ್ಮ ಹೋಗ್ತದೇನಲೇ. ಹುಣಸೆ ಮರ ಮುಪ್ಪಾಗ ಹೋದರೆ ತಮ್ಮ ಹುಳಿ ಮುಪ್ಪಾಗುವುದಿಲ್ಲ. ಅನುಭವ ಎಲ್ಲ ಹೋಗುತ್ತೆ,
ಡೀಸೆಲ್ ಗಾಡಿ ಹಾಗೆ ಸ್ವಲ್ಪ ಸ್ಟಾರ್ಟಿಂಗ್ ನಿಧಾನ. ಮಾಧುರಿ, ನಾನು ಇವತ್ತಿಲ್ಲೇ ಕ್ಯಾಂಪ್ ಹಾಕವ. ಅದು ನನ್ನ ಸೌಭಾಗ್ಯ, ಬನ್ನಿ. ನಾನು ಬರ್ತೀನಿ, ಸ್ವಲ್ಪ ಆಚೆಕಡೆ ಅಡ್ಡ ಹಾಡ್ಕೊಂಡು ಬಂದ್ಬಿಡ್ತೀನಿ. ಹೋಗಲಾ ಕಡೆಗೆ. ಅಯ್ಯೋ, ಆಚೆ ಹೋಗೋಣ ಅಂತಂದ್ರೆ ಇವನ ಅವನು ಬಂದಲ್ಲಪ್ಪ ಶಕನ ಮುಂಡೆದು. ಶಂಕರು, ಶಂಕರು. ಮಾಧುರಿ, ಕಾದರ್ ಬಂದ. ಯಾವ ಸ್ಥಿತಿಯಲ್ಲಿ ಬಂದಿದಾನೋ ಏನೋ, ನೀನು ಒಳಗೆ ನಡಿ. ಬಂದೆ ಬಂದೆ. ಓ, ಬನ್ನಿ ಕಾದರ್, ಸುಸ್ವಾಗತ. ಶರಣರು, ನಿಮ್ ಮನೆಗೆ ಬಾಗಿಲು ಎಷ್ಟಿದಾವೆ? ಕರ್ನಾಟಕದಲ್ಲಿ ಜಾತಿ ಎಷ್ಟಿವೆಯೋ ನಮ್ಮ ಮನೇಲಿ ಬಾಗಿಲು ಅಷ್ಟಿವೆ. ಎಲ್ಲಿಂದ ಬರ್ತಾ ಇದ್ದೀರಿ? ಬಾರ್ನಿಂದ. ಇಲ್ಲಿಗೆ ಬರೋರೆಲ್ಲ ಬಾರ್ನಲ್ಲಿ ಬಾರ್ ಮಾಡ್ಕೊಂಡೇ ಬರ್ತಾರೆ. ಬಂದು ಕೂಡ್ಲೆ 144ನೇ ಸೆಕ್ಷನ್ ಜಾರಿ. ಸರಿ, ಮಾದರಿಯಲ್ಲಿ ಕಾಣಿಸ್ತಾ ಇಲ್ಲ. ಪೂಜೆ ಮಾಡ್ತಿದ್ದಾಳೆ, ಮಧ್ಯಾಹ್ನದ ಪೂಜೆ ಮುಗೀತು, ಈಗ ನಮಾಜಿನ ಟೈಮು, ನಮಾಜ್ ಮಾಡ್ತಿದ್ದಾಳೆ. ಅರೆವಾ, ನಮಾಜು ಮಾಡ್ತಾಳೆ? ಅಯ್ಯೋ, ಬಂದವರಿಗೆಲ್ಲ ಒಳ್ಳೇದಾಗ್ಲಿ, ಮನೆ ಸಂಪತ್ತು ಉಕ್ಲಿ ಅಂತ 3 ಹೊತ್ತು ನಮಾಜು, 2 ಹೊತ್ತು ಲಿಂಗ ಪೂಜೆ, 1 ಸಾರಿ ಗಾಯತ್ರಿ, ಭಾನುವಾರ ಚರ್ಚ್ಗೂ ಹೋಗ್ತಾಳೆ. ಹೀಗಾಗಿ ಎಲ್ಲ ಧರ್ಮದ ದೇವರು ನಮಗೊಲ್ದಿದೆ. ಸರ್ವಧರ್ಮ ಸಮ್ಮೇಳನ ಹುಟ್ಟಿದ್ದು ನಮ್ಮನೆಯಲ್ಲಿ. ಇದು ಹೆಡ್ ಆಫೀಸ್. ಯಾಕೆ ಹೀಗ ಮುಖ ನೋಡ್ತಾ ನಿಂತ್ರಿ? ರಾಜೀವ್ ಗಾಂಧಿ ಎದುರಿಗೆ ಕರ್ನಾಟಕದ ಮಾಜಿ ಮಂತ್ರಿಗಳು ನಿಂತ ಹಾಗೆ. ಬನ್ನಿ ಬನ್ನಿ, ಮಾತು ಕೊಟ್ಟ ಹಾಗೆ ಬಂದೇ ಬಿಟ್ರಲ್ಲ. ಕೊಟ್ಟ ಮಾತು ತಪ್ಪಿಸೋಕೆ ಇವರೇನು ಕೇಂದ್ರದ ಮಂತ್ರಿಗಳ? ಆಡದಂತೆ ಮಾಡಿ ತೋರಿಸು ಧೀರರು. ನೀವು ಬಾರ್ನಲ್ಲಿರುವುದು ನನಗೆ ವಾಸನೆ ಬಂತು. ಅಮ್ಮಯ್ಯ, ಬೇಗ ಪೂಜೆ ಮುಗಿಸು, ಗಾಡಿ ಲೋಡ್ ಆಗ್ತಾ ಇದೆ. ಮೊದಲೇ ಅವರು ಡ್ರೈವರ್ರು ಲೋಡಾದ ಗಾಡಿನ ಬಹಳ ಹೊತ್ತು ನಿಲ್ಲಿಸಿದ್ರೆ ಅವರು ಸಿಟ್ಟಾಗ್ತಾರೆ ಅಂತ ಸಮಾಧಾನ ಹೇಳಿದೆ. ನಿಮ್ಮಂಥವ್ರು ನಮ್ ಮನೆಗೆ ಬರೋದಂದ್ರೆ ನಮ್ ಭಾಗ್ಯ ಅಲ್ವೇನು? ವಿರೋಧಿ ಪಕ್ಷದವರು ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೆಯಲ್ಲಿ ಆಂಜನೇಯನಿಂದ ಹಿಡಿದು ನೆಹರು, ಜಿನ್ನಾರ್ ಅವರಿಗೂ ಎಲ್ಲರೂ ಫೋಟೋ ಹಾಕಿದ್ದೇವೆ. ಕಾಣಿಕೆ ಸಲ್ಲಿಸಿ. ಕಾಣಿಕೆ ಅಂದ್ರ ದೇವಸ್ಥಾನದಲ್ಲಿ ಪಂಚಕಮಟ್ಟಿ ಅಂತ ಇರುತ್ತೆ. ಮಂಗಳಾರತಿಗಿಷ್ಟು, ಅಭಿಷೇಕಕ್ಕಿಷ್ಟು, ಉತ್ಸವಕ್ಕಿಷ್ಟು ಅಂತ ದೇವರು ತನ್ನ ಯೋಗ್ಯತೆ ಪಟ್ಟಿ ತಯಾರಿಸಿ ಭಾಗದಲ್ಲಿ ಗುಮಾಸ್ತನ ಕೂರಿಸಿರ್ತಾರೆ. ಇನ್ನು ಧರ್ಮದರ್ಶನ ಬೆಳಿಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಎಗ್ಡೆಯವರು ಕೊಡ್ತಾರಲ್ಲ, ನಿಮಗೇನು, ನಿಮಗೆ ಕೆಲಸ ಏನು? ಪ್ರಯತ್ನ ಮಾಡೋಣ, ಪರಿಶೀಲಿಸೋಣ, ವಿಚಾರಿಸೋಣ, ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಮುಗಿಸ್ತೀನಿ ಅಂತಾರಲ್ಲ, ಹಾಗೆ ನಮ್ಮದು ಧರ್ಮ ದರ್ಶನ ರಾತ್ರಿ 12 ಗಂಟೆ ಮೇಲೆ. ನಾನೊಬ್ಬ ವಿಚಿತ್ರ ಮನುಷ್ಯ, ಡ್ರೈವರ್ ಕೈಯಲ್ಲಿ ಹಿಡಿದಿರೋದು ಚಕ್ರ ತಿರುಗ್ತಾ ಇರುತ್ತೆ, ಅದಕ್ಕೆ ಜೀವ ತೆಗೆಯಕ್ಕೂ ಬರುತ್ತೆ, ಉಳಿಸೋಕ್ಕೂ ಗೊತ್ತದೆ. ನೀವು ಬೆಡ್ರೂಮ್ ಬನ್ನಿ, ಅಲ್ಲಿ ನಾವಿಬ್ರು ಎದುರೆದುರು ಕೂತು ಕೈ ಕೈ ಹಿಡಿದು ಕಿವಿ ಕಿವಿ ಕೊಟ್ಟು ಮುಖಕ್ಕೆ ಮುಖ ಇಟ್ಟು ಪ್ರೈವೇಟ್ ಆಗಿ ಮಾತಾಡೋಣ, ಬನ್ನಿ. ಖಾದರ್, ಏ ಖಾದರ್, ಏ ಡ್ರೈವರ. ಅಯ್ಯ, ಯಾಕ ಗಂಟ್ಲು ಬಿದ್ದೋಗ ಕೂಗ್ತೀರಿ? ನಾನ್ ಇಲ್ಲೇನ್ ಸುಮ್ಮ ಕೂತಿದ್ದೀನಿ, ಒರೆಸ್ತಾ ಇದ್ದೀನಿ. ಏನದು ಒರೆಸೋದು? ಅಮ್ಮವ್ರದ್ದು ಕಾರು. ಒರ್ಸು ಒರ್ಸು, ಸರಿಯಾಗಿ ಒರ್ಸು. ಅಮ್ಮವ್ರನ್ನ ಸರಿಯಾಗಿ ನೋಡ್ಕೊಳ್ಳೋ. ಯಾಕೆ? ಅವರಿಂದ ಬೇಕು ಬೇಡ ಎಲ್ಲ ಆಗುತ್ತೆ, ಬೇಕಾದ್ದು ಸಿಗುತ್ತೆ. ಪ್ರಾಣಾನು ಹೋಗುತ್ತೆ. ಪ್ರಾಣ ಯಾಕೆ ಹೋಗುತ್ತೆ? ಏನ್ ಬಂದ್ರು ದಕ್ಕಿಸ್ಕೊಳಕ್ಕೆ ನಾನಿದ್ದೀನಿ. ನಾನ್ ಹೇಳ್ದ ಕೇಳು ಖಾದರ್. ಗಂಡ ಕುಡುಕ, ಮಾವ ಹುಚ್ಚ, ನೀನು ನಾನು ಮನಸ್ ಮಾಡಿದ್ರೆ ಈ ಮನೆ ಸರ್ವ ಸಂಪತ್ತು ನಮ್ಮದಾಗತ್ತೆ. ಸಂಗೀತ ನಿನ್ನ ಮೇಲೆ. ಅದೇಂದೋ ನನಗ್ ಗೊತ್ತಾಗಿದೆ ಗಂಗಾ. ಒಳಗಿದ್ದಾರೆ, ಹೋಗು. ಈ ಮನೆ ಸರ್ವ ಸಂಪತ್ತುನು ನಿಂದೆ ಕಣ. ನಾಳೆ ಗುಟ್ಟು ರಟ್ಟಾದ್ರೆ ನಾನ್ ನನ್ನ ಪ್ರಾಣ ನಿನಗಾಕ್ ಕೊಡ್ತೀನೋ? ನಿನಗೆ ನನ್ನ ಶಂಕ್ರನ ಇಬ್ರ ಸಹಾಯನೂ ಇದೆ. ಗಂಗಮ್ಮ, ನನ್ನನ್ನ ಬಲೆಯಲ್ಲಿ ಹಾಕೊಳ್ಬೇಕು ಅಂತ ಅವರು ನನ್ನ ನೋಡೋ ನೋಟ, ಆಡೋ ಆಟ, ಮಾತಿನ ಮೋಡಿ ಬೀರ್ತಲೇ ಇದ್ದಾರೆ. ಹೊಸದ್ ನಾಯಿ ಕಣೋ, ಮಾಂಸ ತುಂಡಸ್ತು ಹತ್ರ ಕರ್ಕ. ಕಚ್ಚಿಬಿಟ್ರೆ? ಅದು ಕಚ್ಚ ನಾಯಿ ಅಲ್ಲ, ಕಾಮ ದಾಹದಿಂದ ಕಾದು ಕುಳಿತ ಬೊಗಳೋ ನಾಯಿ. ಹೆದರ್ಬೇಡ, ನಾನಿದ್ದೀನಿ, ಹೋಗು. ಹಾಗಾದ್ರೆ ಹೋಗ್ಲಾ? ಧೈರ್ಯವಾಗಿ ಮುನ್ನುಗ್ಗು. ದೇವ್ರಿಟ್ಟ ಹಾಗಾಗ್ಲಿ. ಮೇಮ್ಸಾ, ಮೇಮ್ಸಾ ಕರೆದ್ರಂತೆ. ಯಾಕೆ? ಬನ್ನಿ ಖಾದರ್, ಕೂತ್ಕೊಳ್ಳಿ. ಯಾಕೆ ಭಯ ನೀನು? ಮೇಲೆ ಹರಿಯೋ ನೀರು ಮೇಲೆ ಹರಿಬೇಕು, ಕೆಳಗ್ ಹರಿಯೋ ನೀರು ಕೆಳಗೆ ಹರಿಬೇಕು. ಮೇಮ್ ಸಾಬ್ ಅಂದ್ರೆ? ನೀವು ಧಣಿಗಳು, ನಾನು ಆಳು. ಅದು ಜನರ ಮುಂದೆ. ಇಲ್ಲಿ ನಾನು ಹೆಣ್ಣು, ನೀವು ಗಂಡು. ಪ್ರೇಮ ಕಾಮಕ್ಕೆ ಬಡವ ಬಲಿದ ಅನ್ನೋ ಭೇದ ಇಲ್ವಲ್ಲ? ತಿರುಕ ಕನಸಿನಲ್ಲಿ ಅರಮನೆ ಕಂಡನಂತೆ. ಕಾಮ ಅನ್ನೋದು ಕುರುಡು, ಅದಕ್ಕೆ ಕಣ್ಣಿಲ್ಲ ಖಾದರ್.
ಅರಸಿ ತಿರುಕನ್ನ ಒರೆಸಬಹುದು, ತಿರುಕ ಅರಸಿ ಕೈನ ಹಿಡಿಬಹುದು. ನೀವ್ ಹೇಳೋ ಮಾತು ಭೂಮಿಗೂ ಆಕಾಶಕ್ಕೂ ಇರೋಷ್ಟು ಅಂತರ. ಎಷ್ಟು ದಿವಸ ಅಂತ ನನ್ನ ಹೊಟ್ಟೆ ಉರಿಸ್ತೀಯಕ್ಕಾಗ ನಿನ್ನ ರೂಪ ಅಚ್ಚಳಿದೆ, ಮೂಡದ್ಬಿಟ್ಟಿದೆ ನನ್ನ ಹೃದಯದಲ್ಲಿ. ಹುಚ್ಚು ಮನಸ್ನ ಇಷ್ಟು ದೂರ ಹರಿಬಿಡಬೇಡಿ. ನೀವೀಗ ಮಂಗಲವತಿ ಕುಲವತಿ. ಅದೇ ನನಗೆ ಬಂದ ಅಧೋಗತಿ. ಖಾದರ್, ನೊಂದು ಬೆಂದ ನನ್ನ ಮನಸ್ಸನ್ನ ನೀನು ತಣಿಸ್ಲಾರಿಯ? ಹಸಿದ ಈ ದೇಹಕ್ಕೆ ಕಾಮದಡಗೆಯನ್ನು ಉಣಿಸ್ಲಾರಿಯ? ನೀವೀಗ ಇನ್ನೊಬ್ಬರ ಹೆಂಡತಿ. ಹೆಂಡತಿ ಆಗಿರುವುದೇನೋ ನಿಜ, ನಾನೀಗ ತೆರೆದ ಹಾಲಿನ ಗಡಿಗೆ. ಕದ್ದು ಯಾವ ಬೆಕ್ಕು ಕುಡಿದ್ರು ಗಡಿಗೆಗೆ ಸಂತೋಷ ಅಲ್ವೇನು? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರು ಕಣ್ಣು ತೆರೆದು ನೋಡುವ ಸಮಾಜ ನಮ್ ಹಿಂದಿದೆ. ಇರಲಿ, ಅದಕ್ಕೇನಂತೆ? ಹುಚ್ಚರಾಡುವ ಮಾತು ಇದು ಸಂಗೀತ. ಸಂಗೀತ ಸಂಗೀತ, ಹೃದಯ ತುಂಬಿ ಮನಸ್ಸು ತುಂಬಿ ಸಂಗೀತ ಮೈ ಡಾರ್ಲಿಂಗ್ ಅಂತ ಕರಿಬಾರ್ದೇನು? ಇದು ಕದ್ದು ತಿನ್ನೋ ಸಿಹಿ ಅಲ್ಲ, ಪ್ರೀತಿಯಿಂದ ತಿನ್ನಿಸುವ ರಸಗುಲ್ಲ. ಅದು ನನಗೆ ಬೇಕಾಗಿಲ್ಲ. ಬೇಡದಷ್ಟು ಹಣ, ನಿನ್ನ ಸಲುವಾಗಿ ಬೇಕಾದ ಮಾಡ್ತೀನಿ ಖಾದರ್. ನಿನ್ನ ಗಂಡ ಅಶೋಕ ಇದ್ರು ಕೂಡ ಅವನೊಬ್ಬ ಗಂಡ, ಹೆಸರಿಗೆ ಮಾತ್ರ ಗಂಡ. ಸಂಗೀತ, ಅಶೋಕನ ಹೆಂಡತಿ ಎಂದು ಊರೇ ಹೇಳ್ತಾ ಇದೆಯಲ್ಲ, ನೀವು ಮಾಡ್ತಿರೋದು ತಪ್ಪು. ಸಂಗೀತ, ಅಶೋಕ್ ನನ್ನ ಗಂಡ, ಅವನು ಮಾಡೋದು ತಪ್ಪಲ್ವೇನು? ಕೈ ಹಿಡಿದ ಹೆಂಡತಿಯನ್ನ ಅರ್ಥ ಮಾಡ್ಕೊಂಡಿದ್ದಾನೇನು? ಗಂಡನಾದವನು ಎಲ್ಲಾದ್ರೂ ಉಂಡು ಬಲಗಬಹುದು, ಹೆಂಡತಿ ನಾನು ಕಾಯ್ತಾ ಕುಳಿತಿರ್ಬೇಕು. ಚಂದ್ರಾಗಿದೆ ಅಂದ್ರೆ ಅಶೋಕ ಮನೆಗೆ ಬರೋದಿಲ್ವೇ? ಇಂಥ ಮನೆಗಳು ಎಷ್ಟಿವ್ಯೋ ಅವನಿಗೆ. ಖಾದರ್, ಇನ್ನು ಕಾಡಿಸ್ಬೇಡ, ಪ್ಲೀಸ್ ಬಾ, ಹತ್ರ ಬಾ, ನಿನ್ ತೋಳ್ತಕ್ಕೆಲ್ಲಿ ನನ್ನ ಬಿಗಿದಪ್ಪು, ಬಾ ಖಾದರ್ ಬಾ. ಸಂಗೀತ, ಎಂತಹ ಸಂಡನಾದ್ರೂ ನಿನ್ನ ಈ ರೂಪ ಯೌವನ ಉನ್ಮಾದಕ್ಕೆ ಸ್ಪಾಟ್ ನಲ್ಲೇ ಡೆತ್ತು. ನನ್ನ ಹಿಡಿದೆತ್ತು, ಬೆಂದ ಜೀವಕ್ಕೆ ಆಸರೆ ಕೊಡು. ಖಾದರ್, ಡೈನಿಂಗ್ ಟೇಬಲ್ ಮೇಲೆ ಪಂಚ ಪಕ್ವಾನ ಸಿದ್ಧವಾಗಿದೆ, ಊಟ ಮಾಡೋದಕ್ಕೆ ಯಾಕೆ ಹೆದರುತ್ತೀಯ? ಅದು ಒಂದ್ಸಲ ಅಮೃತಾನೂ ಆಗುತ್ತೆ, ಒಂದೊಂದ್ಸಲ ವಿಷಾನೂ ಆಗುತ್ತೆ. ಆ ಅನುಭವ ಇದೆ. ಇಂಥ ಊಟ ಎಷ್ಟು ಕಡೆ ಮಾಡಿದ್ಯಾ ನೀನು? ನಾನು ಲಾರಿ ಡ್ರೈವರ್, ನನಗೆ ಜೋಪಡಿನೂ ಗೊತ್ತು, ಜಂಗಲ್ಲೂ ಗೊತ್ತು, ಫುಟ್ಪಾತು ಗೊತ್ತು, ಫೈವ್ ಸ್ಟಾರ್ ಹೋಟ್ಲು ಗೊತ್ತು, ಅನ್ನಾನೂ ಗೊತ್ತು, ಅಣು ಬಾಂಬ್ನು ಗೊತ್ತು. ನಾನು ಹೇಳದಂತೆ ಕೇಳ್ತೀಯ? ಕೇಳ್ತೀನಿ. ಗಂಟನ್ ಬಿಡ್ತೀಯಾ? ಬಿಡ್ತೀನಿ. ವಿಷ ಹಾಕ್ತೀಯಾ? ಹಾಕ್ತೀನಿ. ಟ್ರೆಜರಿ ಬೀಗ ತಗೋ ತಗೋ ಖಾದರ್, ಪ್ಲೀಸ್. ಖಾದರ್ ಮಾಧುರಿ ಹೋತು, ನನ್ನ ಮಾನ ಮರ್ಯಾದೆ ಎಲ್ಲ ಕೂಡ ಹೋತು, ನೆಲಸನಾಗಿ ಹೋತು. ಏನಾಯ್ತು ರಾಯ್ರೆ, ಮಗ ಜಗಳ ಆಡದ್ನೆ, ಸೊಸೆ ಓಡಿ ಹೋದ್ಲೆ, ಗಂಗಿ ಸತ್ತು ಹೋದ್ಲೆ, ಏನಾಯ್ತು ರಾಯ್ರೆ? ಇನ್ನೇನಾಗಬೇಕು, ಒಂದಾಗಿದ್ರೆ ದಕ್ಕಿಸಿಕೊಳ್ತಿದ್ದೆ, ಮನೆಯವರಿಂದ ಜನರಿಂದ ಸರ್ಕಾರದಿಂದ ಯಾರಿಗೂ ಬೇಡದಂಗಾತು. ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಿ ಅಂತ ನೋಟಿಸ್ ಕಳಿಸ್ಯಾರೆ, ಬೆನ್ನ ಹಿಂದೆ ಚೂರಿ ಹಾಕಕ್ ಹೊಂಟಾರೋ, ಚೂರಿ ಹಾಕಕ್ ಹೊಂಟಾರೆ. ಈಗಾಗುತ್ತೆ ಅಂತ ನನ್ನ ಮೊದಲು ಹೇಳಿರ್ಲಿಲ್ವೇ? ನನ್ನ ಮೇಲೆ ಕೊಲೆ ಆರೋಪ, ಲಂಚದ ಆರೋಪ, ಮೋಸದ ಆಸ್ತಿ ಪಾಸ್ತಿ ಮಾಡಿದೀನಿ ಅಂತ ದೂಷಣೆ. ನೀವೇನ್ ಮಹಾ ಆಸ್ತಿ ಮಾಡಿದ್ರಿ? ಇದ್ದದ್ದು ನಿರ್ವಂತರಿಂದ ಅವ್ರಿವ್ರಿಗೆ ಹಂಚಿದ್ರಿ ಅಷ್ಟೇ. ಹೌದಲ್ಲ, ನೀನ್ ಹೇಳದ್ ಬರೋಬ್ಬರಿ, ನಾನು ಯಾವ್ದು ಇಟ್ಕೊಂಡಿದ್ದೇನೆ ನನ್ನ ಸ್ವಂತಕ್ಕೆ? ಎಲ್ಲಾದ್ರು ಬೇರೆಯವರೇ ನೋಡ್ಕಂತ ಅದಾರಲ್ಲ ತಮ್ಮ. ನೀನೇ ಹೇಳಲ್ಲ ಶಂಕರು, ಯಾರು ಮಾಡ್ಕೊಂಡಿಲ್ಲಪ್ಪ, ಮಾಡ್ಕೊಳ್ದೆ ಇದ್ದವ್ರು ಯಾರಪ್ಪ? ಏನಾದ್ರೂ ನಾನೇನ್ ಬಹಳ ಮಾಡ್ಕೊಂಡಿದ್ದೀನೇನೋ ಏನೋ, ನನ್ನ ಎರಡನೇ ಹೆಂಡತಿಗೆ ಹುಬ್ಬಳ್ಳಿಯಾಗ ಒಂದು ಅಟ್ಯಾಚ್ ಬಾರ್ ಲಾಡ್ಜಿಂಗ್ ಕಟ್ಟಿಸ್ಕೊಟ್ಟಿನಪ್ಪ, ಒಂದು ಮೂರು ಸಿನಿಮಾ ಟಾಕೀಸ್ ಖರೀದಿ ಹೊಂಟಿದ್ದೀನಿ ಅಲ್ವಾ, ಇನ್ನು ನನ್ನ ನಂಬಿದವ್ರಿಗೆ ಜೈಕಾರ ಹಾಕಿದವ್ರಿಗೆ ಅವ್ರಿಗೆಲ್ಲ ನ್ಯಾಯ ಬೆಲೆ ಅಂಗಡಿ ಕಟ್ಟಿಸ್ಕೊಟ್ಟಿದ್ದೀನಿ. ಹತ್ರದ ಸಂಬಂಧಿಕರಿಗೆ ಪಾಪ ಬದುಕೊಳ್ಳಿ ಅಂತ ಬಾರ ಬ್ರ್ಯಾಂಡಿ ಅಂಗಡಿ ಲೈಸೆನ್ಸ್ ಕೊಡ್ತೀನಿ. ಇದ್ಯಾವ ಮಹಾರೇ ಇಷ್ಟಿರ್ಲಿ, ಇನ್ನು ನನ್ನ ಮುಂದಿನ ಮದುವೆಗೆ ಅಂತ ತಾಳಿ ಸಲುವಾಗಿ ಒಂದ್ 60 ತುಲಾ ಬಂಗಾರ ತಗೊಂಡಿದ್ದೇನಪ್ಪ ತಾಳಿಗೆ. ರಾಯ್ರೇ, 60 ತುಲಾ ಬಂಗಾರನ? ಹೌದು, ತಾಳಿಗೋಸ್ಕರ. ಹೂನಪ್ಪ, ಇವನ್ ಮನೆ ಹಾಳಾಗೋಗ, ಇವನೇನ್ರಿ ಕೋಲಾರ ತಿನ್ನದ್ಕೊಂಡಿನಿ ಇವನ್ ಮನೇಲಿ ಇಟ್ಕೊಳಂಗ್ ಕಂಟ ಅವನೆ. ಸ್ವಾಮಿ ರಾಯ್ರೇ, 60 ತೊಲಾ ಪೂರ್ತಿ ಬಂಗಾರನು ತಾಳಿ ಮಾಡಿಸ್ತೀರಾ? ಹೌದಲೇ, ಅದೇನ್ ತಾಳಿನೋ ದಾಸ ಜಾಗ್ತೇನೋ? ನೀ ತಮಾಷೆ ಮಾಡ್ಬೇಡಪ್ಪ, ನಂಗೆ ಸೀಕ್ರೆಟ್ ಸೀರಿಯಸ್ ಆಗ್ಬಿಟ್ಟೈತೆ. ಅಲ್ಲಪ್ಪ, ಈಗ ನನಗೊಂದು ಅವಕಾಶ ಬಂದಿದ್ದು ತಪ್ಪಿಸ್ಕೊಂಬಿಟ್ನು. ನೀರಾವರಿ ಮಂತ್ರಿಯಾಗಿ ಹೊಸ ಅಣೆಕಟ್ಟು ಕಟ್ಟಿಸ್ಲಿಲ್ಲ, ಹಳೆ ಅದನ್ನು ಮುಗಿಸ್ಲಿಲ್ಲ, ಹಿಂಗಾತು ನೋಡಲೆ. ಅಯ್ಯೋ, ನೀವು ನೀರಾವರಿ ಮಂತ್ರಿ ಆಗಿದ್ದೀರಾ ಅಂತ ನೀವು ತಿಳ್ಕೊಂಡಿದ್ದೀರಾ? ಎಲ್ಲ ಆಗಿದ್ದೀರಾ?
ಮಂತ್ರಿ ಪದವಿ ಕೊಟ್ಟವ್ರಿ ನಿಮ್ಗೆ ಅಷ್ಟೇ, ಖಾತೆ ಇಲ್ಲ, ಖಾತಿರಹಿತ ಮಂತ್ರಿ ನೀವು. ಹಂಗಂದ್ರೆ ಏನು ಇಲ್ಲ ಅಂದ್ರೆ ನಿಮಗೆ ಒಂದು ಪದವಿ ಕೊಡ್ಲೇಬೇಕು, ಗಲಾಟೆ ಮಾಡ್ತಾನೆ ತರಲೆ ಮಾಡ್ತಾನೆ ಅಂತ ಕೊಟ್ಟವ್ರೆ ವ್ಯವಹಾರಕ್ಕೆ ನೀವು ಸೈನ್ ಹಾಕಂಗಿಲ್ಲ ಅಂದ್ರೆ ಟೇಪ್ ಗಿಪ್ ಕತ್ತರಿಸೋದು ಅಲ್ಲಿ ಇಲ್ಲಿ ಹೋಗಿ ಆಧಾರ ಒಂದ್ ಕೆಲಸ ಆಯ್ತಲ್ಲ ಬಿಡು. ಸರಿ ಇದೇನೇನು ತಿಂದು ಅಷ್ಟೋ ಇಷ್ಟೋ ಅಂತ ಹೇಳಿದ್ರಲ್ಲ ಅಷ್ಟು ತಿನ್ಬಿಟ್ರೆ ಹೊಟ್ಟೆ ತುಂಬುತ್ತಾ? ಅರೆ ಹೊಟ್ಟೆ ಆಗಲ್ವಾ? ಅದಕ್ಕೆ ನನ್ ಕರ್ಷ ದೊಡ್ಡ ರಾಮಾಯಣ ಮಾಡ್ಯಾರೇ, ಪಕ್ಷದಿಂದ ಹೊರಗಾಕ್ಯಾರೆ. ಅಯ್ಯೋ ಬಿಡ್ರಿ, ನೀವೇ ಒಂದ್ ಪಕ್ಷ ಕಟ್ರಿ, ಬಾವುಟ ಇಡ್ಕೊಳ್ರಿ. ದಿಕ್ಕಿಲ್ದೆ ತಿರ್ಗೋರ್ ಬಹಳ ಮಂದಿ ಇದಾರೆ ನಿಮ್ ತರದವ್ರು. ಹೇಳ್ತೀನ, ನಾನ್ ಇದೀನಿ ಅಂದೆ, ಕೇಂದ್ರದವ್ರು ನಾನ್ ಅದೀನಿ ಅಂದ್ರು, ರಾಜ್ಯದವರೇ ಕೊನೆಗೆ ಸಂಧಾನಕ್ಕೆ ಬಂದಾರಲ್ಲಿ, ಅಂತೂ ನಾನು ಮಂತ್ರಿ ಆಗ ಇರ್ತೀನಿ. ಆಮೇಲೆ ರಾಯ್ರ ಮೊನ್ನೆ ಯಾರಿಗೂ ಕೆಲಸ ಕೊಡಿಸ್ತೀನಿ ಅಂತ ಸ್ವತಃ ತಾವೇ 75,000 ತಗೊಂಡ್ರಂತೆ. ನಾ ತಗೊಳ್ಳಲಪ್ಪ, ಅದು ನಮ್ ಡ್ರೈವರ್ ಕೆಲಸ. ಹೌದಾ? ಸಿಕ್ಕಾಪಟ್ಟೆ ಕುಡಿದು ಜಗಳಾಡ್ತಿದ್ರಂತೆ. ಅದು ಡ್ರೈವರ್ ಕೆಲಸ. ಮೊನ್ನೆ ಶಾಸಕರ ಭವನದಲ್ಲಿ ಶಾಸಕರು ರೂಮ್ ಬಾಗಿಲು ತಟ್ತಿದ್ರಂತೆ. ನಮ್ ಡ್ರೈವರ್ ಕೆಲಸ. ಮನೆಯಲ್ಲಿ ಗಂಗಿ ಮತ್ತು ನಿಮ್ ಸೊಸೆಗೆ ಜಗಳುವಂತೆ. ಅದು ಅವಂದೇ ಕೆಲಸ. ನಿಮ್ ಸೊಸೆ ಗರ್ಭಿಣಿ ಅಂತೆ. ಅದು ಅವಂದೇ ಕೆಲಸ. ಅಲ್ಲಲ್ಲ ಮಾಧುರಿ, ನನ್ ತಲೆನೆ ಕೆಟ್ಟೋತು, ಬರೋಬರಿ ಇಲ್ಲ. ಈಗ ಅಶೋಕ ಬರ್ತಾ ಇದ್ದಾನೆ, ನಿಮ್ ಸ್ವಂತ ಮಗ ಬರ್ತಾ ಇದ್ದಾನೆ. ಅಂದ್ರೆ ಬಾಡಿಗೆ ಮಗ ಒಪ್ಪದಾನೆ ಅಲ್ಲೇ. ನಿಮ್ ಎಲ್ಲೆಲ್ಲಿ ಯಾರ್ಯಾರ ಯಾರಿಗೆ ಗೊತ್ತಿದೆ? ಲೆಕ್ಕಿದ್ರು ತಾನೆ. ಏ ಅಶೋಕ, ಇಲ್ಲಿ ಯಾಕೆಲ್ಲ ಬಂದೆ? ಹೋಗಲೆ ಹೋಗ್ತೀರಪ್ಪ? ಹೋಗಕ್ ಮುಂಚೆ ಒಂದ್ ಮಾತು. ನನ್ಗೆ ಈಗ ಟೈಮ್ ಇಲ್ಲ, ನನ್ ಮಾತೇ ನಾನು ಕೇಳಕ್ ಟೈಮ್ ಇಲ್ಲ. ನಿನ್ ಮಾತು ಎಲ್ಲಿ ಕೇಳಿ ಹೋಗಲೆ? ಎಲ್ರು ಮಂತ್ರಿಗಳಾಗ್ತಾರೆ ಅಂತ ನಾನು ಮಂತ್ರಿ ಆದೇಲೆ. ಬಾ, ನಿನ್ ಮನೆ ಗಾಳಿಗೆ ತೂರಾಡ್ತಾ ಇದೆ, ಎಚ್ಚರಿಸೋಣ ಅಂತ ಬಂದಿದ್ದೀನಿ ಅಷ್ಟೇ. ನೀನ್ ಮಂತ್ರಿ ಆದ್ರೂ ಆಗು, ಖಂತ್ರಿ ಆದ್ರೂ ಆಗು, ಈಗ ನಿನ್ ಮನೆ ಸಂಸಾರ ಉಳಿಸ್ಕೋ, ಬರ್ತೀನಿ. ಹೋಗು, ಇನ್ಯಾಕ್ ಬರ್ತಿ? ಬಲ ಚೆನ್ನಾಗ್ ಬೈತಾನ್ರಿ ನಿಮ್ ಮಗ ನಿನ್ ಮುನ್ನ. ಸುಮ್ನಿರಪ್ಪ, ನೀನ್ ಬೇರೆ ತಲೆ ಕೆಡಿಸ್ಬೇಡ. ನೀನು ನಮ್ಮೆಲ್ಲರನ್ನು ಬಿಟ್ಟು ನಿನ್ನ ಕೆಲಸನೂ ಬಿಟ್ಟು ಹೋಗ್ತೀಯಂತೆ, ನಿಜವೇನು? ಇಷ್ಟು ಬೇಗ? ನಾನು ಸಾಧಿಸಲೇಬೇಕಾದ್ದು ಇನ್ನೂ ಬಹಳಷ್ಟಿದೆ. ಹೆಂಡತಿಗಿಂತ ಹೆಚ್ಚಾಗಿ ನಡ್ಕೊಂಡಲ್ಲ ಹೆಂಡತಿ? ನಾರೇ ಮಡದಿ ಎಂದೆನಿಸಿಕೊಳ್ಳುವುದು ಒಂದೇ ಬಾರಿ, ಆ ದಾರಿ ತಪ್ಪಿದರೆ ಹೆಣ್ಣಿಗಿರುವುದು ಅನೇಕ ದಾರಿ. ಕಟ್ಟಿದ ತಾಳಿನ ಕಿತ್ತೆಸ್ತು ಬರ್ತೀನಿ, ತಿರಸ್ಕರಿಸಬೇಡ. ಎಷ್ಟು ಬಾರಿ ಕಟ್ಟಿದ್ರು ತಾಳಿ ಎನ್ನುವ ವಸ್ತು ಒಂದೇ, ಕೈಗಳು ಬೇರೆ ಆಗಬಹುದು ಸಂಗೀತ, ಅಂತೆಯೇ ಗರ್ತಿ ಪಟ್ಟ ಸಿಕ್ಕುವುದು ಒಂದೇ ಸಾರಿ. ನೀನೀಗ ಎಂಜಲನ್ನ, ನಾನುಂಡದ್ದು ಮೃಷ್ಟಾನ್ನವನ್ನಂತೂ ಅಲ್ಲ. ಕಾದೆ, ನೀನೇ ನನ್ನ ಸರ್ವಸ್ವ ಅಂತ ನಂಬುದ್ನಲ್ಲ ಸಂಗೀತ. ಯಾಕೆ ಸುಳ್ಳಕಂತೆ ಪುರಾಣ? ಸುಳ್ಳನ್ನು ಹೇಳೋದಿದ್ರೆ ಸತ್ಯದ ಮುಖದ ಮೇಲೆ ಅಪ್ಪಳದಂತಿರಬೇಕು. ಮಿಂಡಾಯಿ ಎಂದಾದರೂ ಗಂಡನಾಗಲು ಸಾಧ್ಯವೇ? ಬೇಡ ಬೇಡ ಕಾದೆ, ನನ್ನ ಕೈ ಬಿಡಬೇಡ. ಈಗ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಿನ್ನ ಮಗು. ಕದ್ದು ಹಾದ್ರ ಮಾಡುವ ಗಯ್ಯಾಳಿ ಹೆಂಗಸರಿಗೆ ಹುಟ್ಟುವ ಮಕ್ಕಳಿಗೆ ಮಿಂಡನೆಂದು ತಂದೆಯಾಗಲಾರ, ಇದು ಲೋಕ ಸತ್ಯ. ಬೇಡ ಕಾದೆ, ನಿನಗೋಸ್ಕರ ನಿನಗೋಸ್ಕರ ನಾನು ಬದುಕಿದ್ದೀನಿ. ನಿನ್ನ ಮುಖ ನೋಡದೇ ಇದ್ರೆ ನಾನು ಹುಚ್ಚೆ ಆಗ್ಬಿಡ್ತೀನಿ. ಸಂಗೀತ, ನಿರ್ಭೀತಿಯಿಂದ ನಾವಿಬ್ರು ಕೂಡ್ಕೊಂಡಿರಲು, ನೀನೀಗ ಕುಮಾರಿಯಲ್ಲ, ಕನ್ಯೆ. ನಾನೇನ್ ಮಾಡ್ಲಿ, ನೀನೇ ಹೇಳು ಖಾದರ್. ಹಾ, ಈ ಊರ್ನೇ ಬಿಟ್ಟು ನಾವಿಬ್ರು ಹೊರಟ್ರೆ? ನೀನ್ ಎಲ್ಲಿ ಕರೆದ್ರೂ ಬರ್ತೀನಿ. ನಾನು ನಿರ್ಗತಿಕ, ಅಪಾರ ಸಂಪತ್ತಿದ್ರೆ ಬದುಕಲು ಮಾರ್ಗವಿತ್ತು. ಈ ಮನೆಯಲ್ಲಿರೋ ಸಕಲ ಸಂಪತ್ತು, ಬೆಳ್ಳಿ ಬಂಗಾರ ಹಣ ಎಲ್ಲಾನು ತಂದು ಬಿಡ್ತೀನಿ. ಕೇವಲ ಇನ್ನರ್ಧ ಗಂಟೆಯಲ್ಲಿ? ಖಂಡಿತವಾಗಿಯೂ ಇನ್ನರ್ಧ ಗಂಟೆಯಲ್ಲಿ ಬರ್ತೀನಿ. ಖಾದರ್, ನಿನ್ನ ಕೈಗೆ ಕೊಟ್ಟ ಸುದರ್ಶನ ಚಕ್ರವನ್ನ ನಮ್ಮ ಸಂಸಾರದ ಮೇಲೆ ತಿರುಗಿಸ್ತೀಯಲ್ಲೋ. ಅಶೋಕ್, ಹಸಿದು ಹಾತೊರೆಯುತ್ತಿತ್ತು ಪ್ರತಿದಿನ ನನ್ನ ಮುಂದೆ, ಬೊಗಳುತ್ತಿತ್ತು, ಹಳಸಲು ಅನ್ನಾನೂ ಇತ್ತು. ಹಾಕದೆ ಬೀದಿ ನಾಯಿ. ಬೀದಿ ನಾಯಿ? ಬೀದಿ ನಾಯಿಗಾದ್ರೂ ಒಂದು ಗೌರವ ಇರುತ್ತೆ, ಅನ್ನ ಹಾಕಿದ್ರೆ ಒಂದೇ ಮನೆಯ ಬಾಗಿಲಲ್ಲಿ ಕಾದಿರುತ್ತೆ, ಅಲ್ಲೇ ಮಲಗಿರುತ್ತೆ. ಇದು ಹಾಗಲ್ಲ, ಕಂಡ ಕಂಡವರ ಮನೆ ಮುಂದೆ ನಿಲ್ಲೋ ನಾಯಿ, ಊರ್ ನಾಯಿ, ಅನ್ನ ಕಂಡಲ್ಲೆಲ್ಲ ನಿಲ್ಲುತ್ತೆ. ಖಾದರ್, ಅಶೋಕ ಎತ್ತಿದ ಕೈ ಇಳಿಸಪ್ಪ. ನಿನ್ನದು ಶ್ರೀಮಂತಿಕೆಯಲ್ಲಿ ನೋವು ನಲಿವುಗಳನ್ನು ತಿನ್ನದೆ ಸುಖವಾಗಿ ಬೆಳೆದ ಮೃದುವಾದ ಕೈ. ನನ್ನದು ಕಷ್ಟ ನಷ್ಟಗಳನ್ನು ಅನುಭವಿಸಿ ಇಷ್ಟವಿಲ್ಲದಿದ್ದರೂ ಇನ್ನೂ ಬದುಕುಳದ ಒರಟಾದ ಮೈ. ನನ್ನೆದುರು ನಿನ್ನ ಪೊಗರು ತರ್ಪ ಬಿಸಿಯ ಮುಂದಿಟ್ಟ ತುಪ್ಪದಂತೆ. ನಿಲ್ಲು ದ್ರೋಹಿ. ನನ್ನ ಅನ್ನ ಉಂಡು ನನ್ನ ಬಟ್ಟಿ ತೊಟ್ಟು ಈಗ ನಮ್ಮೆಲ್ಲರ ಮೇಲೆ ದರ್ಪ ತೋರಿಸ್ತೇನಲೇ. ಹೊತ್ತು ಕೋಳಿಗೆ ಗತಿ ಇಲ್ಲದ ಕೆಲಸ ಕೇಳ್ಕೊಂಡು ಬಂದ ನೀನು, ಅನ್ನ ಇಟ್ಟ ಮನೆಗೆ ಕನ್ನ ಇಟ್ಟಿಯಲ್ಲೇ ಸೂಳೆ ಮಗಳ. ನಾನು ಸೂಳೆ ಮಗಲ್ಲ ಯಜಮಾನ್ರೆ, ನೀವು. ಶಂಕರ, ಏನರೆ ಇವನ್ ಹಿಂಗಂತಾನ? ಅವನು ಹೇಳಿದ್ದು ಕರೆಕ್ಟ್ ಆಗಿದೆ ರಾಯ್ರೆ. ಗಂಗಾ, ಅಶೋಕ, ಸಂಗೀತ, ಶಂಕ್ರು, ಕಟ್ಟಲೆ ಬಯವರ್ಸೆ ನನ್ನ ಮಗನ ಬಿಗಿರಲೆ ಕಂಬಕ್ಕೆ ಬದಿರಿ ಸೋಳೆ ಮಗನ. ನನ್ನ ಮಗನೇ,
ದ್ರೋಹಿ, ಅಂಟಕ, ವಿಶ್ವಾಸಘಾತಕ. ಯಾರು ವಂಚಕರು, ವಿಶ್ವಾಸಘಾತಕರು? ನಾವೇ ನೀವೇ. ಗಂಡ ಹೆಂಡರ ಸಂಸಾರದಲ್ಲಿ ವಿಷ ಬೆರೆಸಿದ ಪಾಪಿ ನೀವು. ಕಟ್ಕೊಂಡು ಗಂಡನಿಗೆ ವಿಷ ಹಾಕಿ ಸಾಯಿಸಲು ಪ್ರಚೋದಿಸಿ ಗಂಗಮ್ಮನ ಸಂಸಾರವನ್ನು ಹಾಳು ಮಾಡಿದ ವಂಚಕ ನೀನು. ಸತಿಯಾಗಿ ಬಾಳಬೇಕಾಗಿದ್ದ ಮಾಧುರಿಯನ್ನು ಕಂಡು ಕಂಡವರಿಗೆ ಸೆರೆಗಾಸುವ ಸೂಳೆಯನ್ನಾಗಿ ಮಾಡಿದ ರಾಜಕೀಯ ಪುಂಡ ಭಂಡ ನೀನು. ನೀನು ಮಾಧುರಿ ಗಂಡನೇ? ಗಂಡನಾಗಿದ್ದರು ಅಕ್ಕಯ್ಯ ಅಮ್ಮಯ್ಯ ಎಂದು ಕರಿಬೇಕಾದ ಷಂಡನಾದೆ. ಯಾರು ಏನ್ ಬೇಕಾದ್ರೂ ಆಗ್ರಿ, ಈ ಕಾದರನ ಕಂಬ ಕಟ್ಟಿ ಚಳಿ ಎದ್ದು ಬಿಗಿದು ನನ್ನ ಮೈಯಾಗಿನ ಕೊಪ್ಪು ಇಳಿದಾಗಲೇ ತೃಪ್ತಿ ಸಮಾಧಾನ. ತಡ್ರೀವನ್ನ ಸಾಯಿಸ್ರೀವನ್ನ. ಯಾಕೆಲ್ಲರೂ ನಗ್ತಾ ಇದ್ದೀರಿ? ಮಾತಾಡ್ರಿ, ಯಾಕೆ ಸುಮ್ಮನಾದ್ರಿ? ಇಲ್ಲ, ನೀವೆಲ್ಲ ಮೋಸಗಾರರು, ದ್ರೋಹಿಗಳು. ನೆನಪಿದೆಯ ಸಾಹುಕಾರ್ರೆ, ತುಂಬು ಗರ್ಭಿಣಿಯಾದ ಸರೋಜಳನ್ನು ಇದೇ ಮನೆಯಲ್ಲಿ ಆಕೆಯ ಗಂಡನನ್ನು ಹೆಡೆಮುರಿ ಕಟ್ಟಿ ಬೀಳಿಸಿ ಆತನೆದುರೆ ಸರೋಜಳನ ಬೆತ್ತಲೆಗೊಳಿಸಿ ಕುಡಿದು ಉನ್ಮತ್ತರಾದ ತಂದೆ ಮಗ ನೀವಿಬ್ರು ಭೋಗಿಸಿ ಅವಳ ಸಾವಿಗೆ ಕಾರಣರಾದದು ನೆನಪಿದ್ಯಾ ಯಜಮಾನ್ರಿ? ಅಂದ್ರೆ ನೀನು? ಆ ಸರೋಜಳ ಗಂಡ ಲಿಂಗಣ್ಣ. ಅಂದು ಲಿಂಗಣ್ಣ, ಇಂದು ಖಾದೆ. ಲಿಂಗಣ್ಣ, ಲಿಂಗಣ್ಣ ಯಾಕೆ ಕಿರ್ಚ್ಕೋತೀಯ? ನೋಟಿನ ಕಳ್ಳ, ಓಟಿನ ಕಳ್ಳ, ಸೀಟಿನ ಕಳ್ಳ. ನನ್ನ ಅಧ್ಯಕ್ಷತೆಯಲ್ಲಿ ಎಷ್ಟು ಹೆಣ್ಣುಗಳ ಶೀಲಹರಣ ಮಾಡಿದ್ದಿ, ಎಷ್ಟು ಬಡ ಕುಟುಂಬಗಳಿಗೆ ಹಣದಾಸೆ ತೋರಿಸಿ ಹೆಣ್ಣುಗಳ ಹರಾಜು ಮಾಡಿ, ಗುಪ್ತ ನಿಧಿಗಾಗಿ ಎಷ್ಟು ಮಕ್ಕಳ ಬಲಿ ಕೊಟ್ಟಿ. ಪಟ್ಟಿ ಕೊಡ್ಲೆ, ಪಟ್ಟಿ ಕೊಡ್ಲೇನೋ ಕೋದಂಡ. ಏನಲೇ ಏಕೋ ಚಂದ ಮಾತಾಡ್ತೀಯ ಮಗನ? ಎಲ್ಲರೂ ಸೇರಿ ನನಗೆ ಮೋಸ ಮಾಡ್ತಿದ್ದೀರಿ. ನಾನು ಮಂತ್ರಿ, ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ತೀನಿ, ಮನೆ ಮಾಡಿದ್ರು ಜಯಿಸ್ಕಂತೀನಿ. ಆ ಕಾಲ ಈಗಿಲ್ವೋ ಕೋದಂಡ? ನೀನು ರಾಜಕೀಯಕ್ಕೆ ಬಂದ ಮೇಲೆ ಎಂತೆಂತ ನಾಟಕ ಮಾಡಿದ್ದಿ, ಎಷ್ಟು ಪಕ್ಷ ಬದಲಾಯಿಸಿದ್ದಿ. ಇಂದಿರಾ ಕೃಪಾ ಪೋಷಿತ ನಾಟಕ ಮಂಡಳಿಯ ಪಾತ್ರಧಾರಿ ನೀನು. ಹೌದನೇ? ಹೌದು, ಪಾತ್ರದಾಗ ಪಾಸ ಆದ್ರಿಂದ ನಮ್ಮದೇ ಸ್ವಂತ ಸಂಘ ಮಾಡಿಕೊಂಡಿವರೇ, ಜನಸೇವಾ ನಾಟಕ ಮಂಡಳಿ ಅಂತ. ಈಗ ಅದ ಅಪಶ್ರುತಿ ಆಡ್ತಾ ಇದೆ. ಇರ್ಲಿ ಬಿಡು, ಆದ್ರೆ ನಿಮ್ಮನ್ನ ಹೀಗೆ ಬಿಡೋದಿಲ್ಲ ಕಣಲೆ. ಎಲ್ರನ್ನು ಸಾಯಿಸಿ ತೀರ್ತೀನಲ್ಲ ಮಗನ. ಅಯ್ಯೋ, ಇವ್ರ ಹತ್ರ ಏನ್ ಮಾತು, ಬನ್ನಿ ಕಾದರ್ ಹೋಗೋಣ. ಈ ಮನೆ ಸಂಬಂಧವೇ ನಮಗ್ ಬೇಡ. ಸಂಗೀತ, ಈ ಮನೆಯಾಗ ನಿನಗೆ ಏನ್ ಕೊರತೆ ಆಗ್ಯದೆ? ಹಿಂಗ್ಯಾಕೆ ಮಾಡ್ತಿ? ನಿಮ್ಮ ಮಗನ್ನೇ ಕೇಳಿ ಮಾವಯ್ಯ, ನನಗೂ ಸಹನೆ ಇದೆ, ಸಹನೆಗೊಂದು ಮಿತಿನೂ ಇದೆ. ಹೆಣ್ಣು ಹೆಣ್ಣಾಗಿ ಬಾಳ್ಬೇಕು, ಹೆಣ್ಣು ಹುಣ್ಣಾಗಬಾರದು. ಧರ್ಮ ಪಾಠ ನಿಮ್ಮ ಬಾಯಿಂದ, ನನಗೂ ಹೃದಯ ಇದೆ ಅಂತ ಒಂದು ದಿನನಾದ್ರೂ ಚಿಂತೆ ಮಾಡಿದ್ರ ಮಾವಯ್ಯ? ಸಂಸಾರ ಅಂದ್ರೆ ಮಕ್ಕಳಾಡೋ ಬೊಂಬೆ ಆಟ ಅಲ್ಲ. ಅನ್ನ ಗತಿ ಇರ್ಲೇನು, ದೊಡ ಬಟ್ಟೆ ಇರ್ಲಿಲ್ಲೇನು, ಗೌರವ ಇರ್ಲಿಲ್ಲೇನು, ಏನಿರ್ಲಿಲ್ಲ ಈ ಮನೆಯಾಗ. ಎಲ್ಲ ಇತ್ತು ಮಾವಯ್ಯ, ಬೇಕಾದ್ದೇ ಇರ್ಲಿಲ್ಲ. ಅದಕ್ಕೆ ಬೇರೆ ಮಾರ್ಗ ಕಾಣದೆ ನಾನೇ ಹುಡುಕೊಂಡೆ. ಯಜಮಾನ ಆದವನು ತನ್ನ ಹೊಲಕ್ಕೆ ತಾನೇ ಬೇಲಿ ಹಾಕಿದ್ರೆ ಕಂಡವ್ರ ಮನೆ ದನಗಳು ಯಾಕೆ ನುಗ್ತಾ ಇದ್ವು? ಸಂಕೇತ, ಈ ತುಳಿತಿರೋ ಹಾದಿ ಬಚ್ಚಲನ ಪಚ್ಚೆ. ಬಚ್ಚಲಿನ ಕೊಚ್ಚೆಯನ್ನ ಸ್ವಚ್ಛ ಮಾಡಿಸಿದ್ರೆ ಕೊಚ್ಚೆನ ಯಾಕೆ ತುಳಿತಾ ಇದ್ವಿ? ತುಳಿದದ್ದಾಯ್ತು, ಆ ಕಾಲನ ಕತ್ತರಿಸು ಅಂತ ಹೇಳ್ತೀರಾ? ಕೊಚ್ಚೆ ಅಂತ ಬಚ್ಚಲನ್ನೇ ಸುಡ್ತೀರಾ? ಮಾವಯ್ಯ, ಕಜ್ಜಿ ಹಚ್ಚಿದ ನಾಯಿ ತನ್ನ ಮೈ ತಾನೇ ಕೆರೆದುಕೊಂಡು ಬಂದ ರಕ್ತ ನೆಕ್ಕಿದ್ರೆ ಅದು ಕಜ್ಜಿ ತಪ್ಪೆ, ಕೆರೆದ ನಾಯಿ ತಪ್ಪೆ, ಹರಿದ ರಕ್ತದ ತಪ್ಪೆ? ಹೇಳಿ ಮಾವಯ್ಯ, ಗಂಡನಿಗೆ ಸೂಳೆ ಮನೆ ಸುಲಭವಾದ್ರೆ ಹೆಂಡತಿಗೆ ಇನ್ನೊಂದು ಮನೆ ದಾರಿ ಬಲ ಸುಲಭ. ಸಂಗೀತ, ನನಗೆ ನೀತಿ ಪಾಠ ಹೇಳಕ್ ಬಂದು ಏನು? ಗಂಗಿ, ಶಂಕರು, ಮಾಸರಿ, ಏರಿದು ಎಲ್ರು ಒಂದಾಗಿ ನನಗೆ ಎದುರಾಗಿದ್ರಿ. ನಾನಿಂದು ಒಂಟಿ, ಒಂಟಿಯಾಗಿಯೇ ಹೋರಾಡ್ತಾನೆ. ಮಾಡಿದ್ದುಣ್ಣೋ ಮಾರಾಯ, ಒಬ್ಬರು ಮುಖಕ್ಕೆ ಮಸಿ ಬೆಳೆ ಕೊಟ್ರೆ ಮೊದಲು ನಮ್ಮ ಕೈಗೆ ಮಸಿ ಬಳ್ಕೊಳ್ಳುತ್ತೆ, ಇನ್ನೊಬ್ಬರು ಮನೆ ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ರೆ ನಮ್ಮ ಮನೆ ಹೆಣ್ಣಿನ ಮೇಲೆ ಸಾವಿರ ಕಣ್ಣು ಬೀಳುತ್ತೆ. ಕೋದಂಡ, ಎಂಡ ಕುಡಿಯೋರು ಎಂಟಿಯ ನಾಳದ ಬಹಳ ಕಷ್ಟ, ಪ್ರತಿ ಸುಖ ಬಯಸೋನು ರಾಜ್ಯ ನಾಳದ ಬಹಳ ಕಷ್ಟ. ಗೊತ್ತಾದಾನೆ ನನ್ಗೆಲ್ಲ, ಗೊತ್ತಾದಾನೆ ನಿನಗೀಗ ಬಂದದಲೆ ಕೂತು. ಖಾದರ್, ಸಂಗೀತ, ನೀವಿಂತಿರುವುದು ಈ ಭೂಮಿ ಮೇಲೆ ಕೆಲವೇ ಕ್ಷಣ ಮಾತ್ರ. ನಾವು ಎಲ್ಲದಕ್ಕೂ ಸಿದ್ಧರಾಗಿ ನಿಂತಿದ್ದೇವೆ. ಏನ್ ಮಾಡಬೇಕು ಅಂತ ಇದ್ದೀರ? ಅದನ್ನು ಬೇಗ ಬೇಗ ಮಾಡಿ ಮುಗಿಸಿ ನಡೀಲಿ, ಮಾರಣ ಹೋಮ ಸಿದ್ಧವಾಗಿದ್ದೇವೆ. ಮನತರದ ಗೌರವನ ನಾಶ ಮಾಡಿದ ಹೆಣ್ಣೆ ನೀನು ಸಾಯಿ, ನರತಾ ಸಾಯಿ, ಕ್ಷಣಿಕ ಸುಖಕ್ಕೆ ಆಸೆ ಪಟ್ಟ ನೀನು ಸಾಯಿ. ನಾನೀಗ ಒಂಟಿ, ಬರುವಾಗಲೂ ಒಂಟಿ, ಹೋಗುವಾಗಲೂ ಒಂಟಿ, ಈಗಲೂ ಒಂಟಿ. ಅಶೋಕ,
ಅಶೋಕ ಹೋಗಲಿ ಹೋಗಲಿ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೋಗು. ನಾನು ಈ ಮಂತ್ರಿಯಾಗಿ ಕೊಲೆ ದಕ್ಕಿಸ್ಕೊಳ್ಬಹುದು, ಆದ್ರೆ ನನಗೆ ಅದಿಷ್ಟ ಇಲ್ಲ. ನಾನೇ ಕಾನೂನಿಗೆ ಶರಣಾಗ್ತೀನಲೇ, ನಾನೇ ಕಾನೂನಿಗೆ ಶರಣಾಗ್ತೀನಲೇ.